प्रतिमिदान्तस्य ज्ञानाञ्जनशलाकया चक्षुरन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति सपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवम् साद्वैतं सावधूतं परिजन सहितं कृष्ण चैतन्य देवं श्रीराधा कृष्ण पादान् सहगण ललिता श्री विशाखान्वितांश्च। हे कृष्ण करुणा सिंधु दीनबंधो जगत्पते गोपेश गोपिका कांत राधा कांत नमो नमः। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। श्रीकृष्ण चैतन्य प्रभो नित्यानन्द श्री अद्वैत गदाधर श्रीवासादि गौर भक्तवृन्द हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे। ಭಕ್ತಾದಿಗಳಿಗೆ ಗೀತಾಧ್ಯಯನಕ್ಕೆ ಸ್ವಾಗತ. ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ ಕೃಷ್ಣನ ವಿಶ್ವರೂಪ ದರ್ಶನ, ಅಂದ್ರೆ ವಿಶ್ವರೂಪ ದರ್ಶನ ಯೋಗ. ಹನ್ನೊಂದನೇ ಅಧ್ಯಾಯ ಇದು. ನಾವು ನಿನ್ನೆ ಭಗವಂತನ ಐಶ್ವರ್ಯಗಳನ್ನೆಲ್ಲ ನೋಡಿದೆವು. ಯಾವ ರೀತಿಯಲ್ಲಿ ನಾನು ಪ್ರಕಟಗೊಂಡಿದ್ದೇನೆ ಈ ವಿಶ್ವದಲ್ಲಿ ಎಂದು ಹೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ನಾನು ಅಲ್ಲಿದ್ದೇನೆ, ಯಾವುದ್ರಲ್ಲೆಲ್ಲ ಯಾವುದೆಲ್ಲ ಉತ್ತಮವಾಗಿದೆಯೋ ಅದೆಲ್ಲವೂ ನನ್ನಿಂದಲೇ ಹೊರಬಂದದ್ದು, ಅದರೆಲ್ಲರಲ್ಲಿಯೂ ನಾನೇ ಇದ್ದೇನೆ ಕೃಷ್ಣ ಹೇಳ್ತಾನೆ. ಆಮೇಲೆ ಹೇಳ್ತಾನೆ ಎಷ್ಟು ನನ್ನ ಬಗ್ಗೆ ನಾನು ಎಷ್ಟು ಹೇಳಲಿ ನಿನಗೆ, ಇದೆಲ್ಲ ನನ್ನ ಒಂದು ಕಿಡಿ ಅಷ್ಟೇ. ಒಂದು ಅಂಶ ಮಾತ್ರ ನಾನು ನಿನಗೆ ಹೇಳಿದ್ದೇನೆ, ಪ್ರತಿಯೊಂದರಲ್ಲೂ ನಾನಿದ್ದೇನೆ, ಅದ್ರ ಒಂದು ಅಂಶವನ್ನು ಮಾತ್ರ ನಾನು ನಿನಗೆ ತಿಳಿಸಿದ್ದೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ನೀನು ಅದನ್ನ ಯಾವುದನ್ನು ನೀನು ಆಲೋಚನೆ ಮಾಡದೆ ನನ್ನ ಭಕ್ತಿ ಸೇವೆಯಲ್ಲಿ ನೀನು ಮುಂದುವರೆದ್ರೆ ನಿನಗೆ ನನ್ನಲ್ಲಿಗೆ ಬರುವಂತಹ ದಾರಿ ನಾನು ತೋರ್ತೇನೆ. ಕೃಷ್ಣ ಭರವಸೆ ಕೊಡ್ತಾ ಇದ್ದಾನೆ ನಮಗೆ ಈ ಮೂಲಕ. ನಾವು ಕೇಳ್ತಾ ಹೋದ್ರೆ ಅದಕ್ಕೆ ಮಿತಿಯೇ ಇಲ್ಲ, ಅದರ ಆಳಕ್ಕೆ ಇಳಿದಷ್ಟು ಅದು ಆಳ ಆಗ್ತಾ ಹೋಗ್ತದೆ. ನಾವು ನಮ್ಮ ಸಂಶಯಗಳು ಅದರಿಂದ ನಾಶ ಆಗುವುದಿಲ್ಲ, ಅದರ ಬದಲು ನಾವು ಕೃಷ್ಣನಿಗೆ ನೇರವಾಗಿ ಶರಣಾಗತರಾದ್ರೆ ನಾವು ಕೂಡಲೇ ಈ ಬಂಧನದಿಂದ ಬಿಡುಗಡೆ ಹೊಂದಿ ಕೃಷ್ಣನಲ್ಲಿ ಹೋಗ್ಬೋದು ಹೇಳಿ ನಿನ್ನೆ ಕೃಷ್ಣ ನಮಗೆಲ್ಲ ಹೇಳಿಕೊಟ್ಟಿದ್ದಾನೆ. ಈಗ ಅರ್ಜುನ ಅವನಿಗೋಸ್ಕರ ಮತ್ತು ನಮಗೋಸ್ಕರ, ಇದು ಈ ಕಲಿಯುಗದ ಜನರಿಗೋಸ್ಕರ ಹೇಳ್ತಾ ಇದ್ದಾನೆ. ಅಂದ್ರೆ ನಿನ್ನೆಲ್ಲ ನಿನ್ನ ಅಷ್ಟು ಐಶ್ವರ್ಯದ ಬಗ್ಗೆ ಹೇಳಿದ್ಯಲ್ಲ, ಅದನ್ನು ನೋಡುವಂತಹ ಕುತೂಹಲ ನನಗಾಗಿದೆ ಅಂತ ಹೇಳಿ ಅರ್ಜುನ ಇಲ್ಲಿ ಹೇಳ್ತಾನೆ. ಮೊದಲನೇ ಶ್ಲೋಕ, ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯ ಮಾಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನ ಹೇಳ್ತಾನೆ, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹವು ನಷ್ಟವಾಗಿದೆ. ಕೃಷ್ಣ ಹೇಳುವುದನ್ನು ಕೇಳಿಕೊಂಡು ಅರ್ಜುನ ದಿನ ದಿನವೂ ಅವನಲ್ಲಿ ಭಕ್ತಿ ದೃಢ ಆಗ್ತಾ ಇದೆ. ಅವನು ಇನ್ನೂ ಹತ್ತಿರಕ್ಕೆ ಕೃಷ್ಣನ ಹತ್ತಿರಕ್ಕೆ ಹೋಗ್ತಾ ಇದ್ದಾನೆ. ಇನ್ನೂ ಕೃಷ್ಣನ ಬಗ್ಗೆ ತಿಳಿಬೇಕು ಅಂತ ಹೇಳುವ ಕುತೂಹಲ ಅವನಲ್ಲಿ ಮೂಡ್ತಾ ಇದೆ. ಅವನು ಕೃಷ್ಣ ಹೇಳಿದ್ದನ್ನು ಪೂರ್ತಿಯಾಗಿ ಅವನು ನಂಬ್ತಾ ಇದ್ದಾನೆ. ಅವನಲ್ಲಿ ಯಾವುದೇ ಈಗ ಸಂಶಯಗಳಿಲ್ಲ. ಮೊದಲನೇ ಕುರುಕ್ಷೇತ್ರಕ್ಕೆ ಬಂದ ದಿನ ಅವನ ಹತ್ರ ಎಷ್ಟು ಸಂಶಯಗಳಿತ್ತು, ಎಷ್ಟು ಮೋಹ ಇತ್ತು ಅವನ ಹತ್ರ. ನಾನು ಯುದ್ಧ ಮಾಡುವುದಿಲ್ಲ, ಇವರೆಲ್ಲ ನನ್ನವರು, ಇವರೆಲ್ಲ ನನ್ನ ಬಂಧು ಬಾಂಧವರು, ಇವರನ್ನೆಲ್ಲ ನಾನು ಕೊಂದು ಸಂತೋಷ ಪಡ್ಲಿಕ್ಕೆ ಸಾಧ್ಯ ಇಲ್ಲ, ಆಮೇಲೆ ನಾನು ರಾಜ್ಯಭಾರ ಮಾಡಲಾರೆ, ಇವರನ್ನೆಲ್ಲ ಕೊಂದು ಬಂದಂತಹ ಪಾಪದಿಂದ ಸಿಕ್ಕಿದಂತಹ ಆ ರಾಜ್ಯ ನನಗೆ ಬೇಡ ಅಂತ ಹೇಳಿ ಕೃಷ್ಣನ ಹತ್ರ ಹೇಳುವಾಗ ಕೃಷ್ಣ
ಯಾವ ರೀತಿಯಲ್ಲಿ ಅವನನ್ನು ಸಮಾಧಾನ ಮಾಡ್ತಾ ಇದ್ದಾನೆ ಇದಕ್ಕೆ ಇದೆಲ್ಲ ಈಗ ಅವನ ಮನಸ್ಸಿಗೆ ಅವನ ಅದನ್ನು ಅಂಗೀಕರಿಸಿದ್ದಾನೆ. ಕೃಷ್ಣ ಹೇಳಿದ್ದೆಲ್ಲ ಸತ್ಯ, ಕೃಷ್ಣ ಹೇಳ್ತಿರುವುದೆಲ್ಲ ಸತ್ಯವೇ ಅಂತ ಹೇಳಿ ಈಗ ಅವನಿಗೆ ಜ್ಞಾನೋದಯ ಆಗಿದೆ. ಇದರಿಂದ ಅವನ ಮೋಹ ಕೂಡ ನಾಶ ಆಗಿದೆ. ಅವನಿಗೆ ಯಾವ ಬಂಧು ಬಾಂಧವರ ಮೇಲೆ ಮೋಹ ಇತ್ತು, ಅವನ ಕುಟುಂಬದ ಮೇಲಿದ್ದ ಮೋಹ, ಅವನ ಪರಿವಾರದ ಮೇಲಿದ್ದ ಮೋಹಗಳು ಎಲ್ಲಾ ಕರಗಿದೆ. ಅದೆಲ್ಲ ಆದದ್ದು ನಿನ್ನ ಕೃಪೆಯಿಂದ ಕೃಷ್ಣ ಅಂತ ಹೇಳ್ತಾನೆ ಅವನು. ನಿನ್ನನ್ನು ನೀನು ವರ್ಣಿಸಿಕೊಂಡಂತೆ ನಾನು ನೋಡಲು ಬಯಸುತ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಈಗ ನಿನ್ನನ್ನು ನೋಡುವಂತ ಆಸೆ ಆಗಿದೆ ನನಗೆ ಅಂತ. ಭವಾಪ್ಯೋ ಹಿ ಭೂತಾನಾಂ ಶುತೌ ವಿಸ್ತರ ಶೋಮಯ ತತ್ವ ಕಮಲಪತ್ರಾಕ್ಷ ಮಹಾತ್ಮಾಮಪಿ ಚಾವ್ಯಯಂ. ಕೃಷ್ಣನನ್ನು ಅವನು ಕಮಲ ಪತ್ರಾಕ್ಷ ಅಂತ ಕರೀತಾನೆ ಅಂತ, ಕಮಲದಂತ ಕಣ್ಣುಳ್ಳವನು ಅಂತ. ಪರಮಪ್ರಭುವೇ, ಪುರುಷೋತ್ತಮನೇ, ನೀನು ನನ್ನನ್ನು ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ, ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ ಅಂತ ಅರ್ಜುನ ಕೃಷ್ಣನಿಗೆ ಕೇಳ್ತಾ ಇದ್ದಾನೆ. ಅವನತ್ರ ನೀನ್ ನಿನ್ನ ಆ ರೂಪವನ್ನು ನನಗೆ ತೋರಿಸ್ಬೇಕು, ನಿನ್ನ ಐಶ್ವರ್ಯಗಳನ್ನು ತುಂಬಿದಂತ, ನಿನ್ನ ಐಶ್ವರ್ಯದ ಬಗ್ಗೆ ಹೇಳಿದೆಯಲ್ಲ, ಅಂತಹ ಐಶ್ವರ್ಯಗಳಿರುವಂತಹ ಆ ರೂಪವನ್ನು ನಾನು ನೋಡ್ಬೇಕು ಹೇಳಿ ಇಲ್ಲಿ ಕೃಷ್ಣನತ್ರ ಅರ್ಜುನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏವಮೇ ತತ್ ಯಥಾರ್ಥ ಆತ್ಮಾನಾಂ ಪರಮೇಶ್ವರ ದೃಷ್ಟುಮಿಚ್ಛಾಮಿತೇ ರೂಪಂ ಐಶ್ವರ್ಯಂ ಪುರುಷೋತ್ತಮ. ಪುರುಷೋತ್ತಮನೇ, ನಿನ್ನನ್ನು ನೀನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನಿನ್ನ ಮುಂದೆ ನಿನ್ನನ್ನು ಕಾಣುತ್ತಿದ್ದೆ. ನೀನ್ ಹೇಗಿದ್ಯೋ ಹಾಗೆ ನಾನೀಗ ನಿನ್ನ ನೋಡ್ತಾ ಇದ್ದೇನೆ. ಆದ್ರೆ ನೀನು ವರ್ಣಿಸಿಕೊಂಡ ಆ ರೀತಿ, ನೀನು ನಿನ್ನನ್ನು ವರ್ಣಿಸಿಕೊಂಡಿದೆಯಲ್ಲ ನಿನ್ನೆ, ಅದನ್ ಆ ರೀತಿಯಲ್ಲಿ ನಿನ್ನನ್ನು ನಾನೊಮ್ಮೆ ನೋಡ್ಲಿಕ್ಕೆ ಬಯಸ್ತೇನೆ ಅಂತ ಹೇಳಿ ಕೃಷ್ಣನ ಹತ್ರ ಅರ್ಜುನ ಕೇಳ್ತಾನೆ. ಮನ್ಯಸೆ ಯದಿ ತತ್ ಶಕ್ಯಂ ಮಯಾ ದೃಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮ ನಮ ವ್ಯಯಂ. ನೀನು ನಾನು ಆ ರೂಪವನ್ನು ನೋಡಬಹುದು ಅಂತ ಹೇಳಿ ಬಯಸಿದ್ರೆ ನನಗೆ ಆ ರೂಪವನ್ನು ತೋರಿಸು. ಓ ಪ್ರಭುವೇ, ಯೋಗೀಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು ಅಂತ ಇಲ್ಲಿ ಅರ್ಜುನ ಹೇಗೆ ಹೇಳ್ತಾ ಇದ್ದಾನೆ. ಆರ್ಡರ್ ಮಾಡ್ತಾ ಇಲ್ಲ, ನಿನ್ನ ತೋರಿಸ್ಬೇಕು, ನೀನ್ ಹೇಳಿದಲ್ಲ ಸತ್ಯ ಅಂತ ಹೇಳಿ ನನ್ಗೆ ಇಲ್ಲಿ ಸಾಕ್ಷಿ ಸಮೇತ ನೀನು ಇಲ್ಲಿ ತೋರಿಸ್ಬೇಕು ಅಂತ ಹೇಳುವ ಆರ್ಡರ್ ಇಲ್ಲ ಕೃಷ್ಣನ ಹತ್ರ ಅರ್ಜುನನಿಗೆ. ಅವನು ಕೈ ಮುಗಿದು ನಾನು ಅದನ್ನು ನೋಡಬಹುದು ಅಂತ ನಿನಗೆ ಅನ್ನಿಸಿದ್ರೆ ಮಾತ್ರ ನನ್ನ ನನಗೆ ಆ ರೂಪ ತೋರಿಸು ಅಂತ ಹೇಳಿ ವಿಧೇಯನಾಗಿ, ವಿಧೇಯ ಶಿಷ್ಯನಾಗಿ ಕೃಷ್ಣನ ಹತ್ರ ಅರ್ಜುನ ಪ್ರಾರ್ಥನೆ ಮಾಡುತ್ತಿದ್ದಾನೆ. ಶ್ರೀ ಭಗವಾನ್ ವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತ ಶೋಭ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಕೃಷ್ಣ ಹೇಳ್ತಾನೆ, ದೇವೋತ್ತಮ ಪರ ಪುರುಷಾದ ಕೃಷ್ಣ ಹೇಳ್ತಾನೆ, ಪ್ರತಿಯ ಮಗನಾದ ಅರ್ಜುನನೇ, ನನ್ನ ಸಿರಿಗಳನ್ನು ಕೋಟ್ಯಂತರ ವಿವಿಧ ದಿವ್ಯ ಮತ್ತು ಬಹುವರ್ಣೀಯ ರೂಪಗಳನ್ನು ನೋಡು, ಇಲ್ಲಿ ನಾನು ನಿನಗೆ ತೋರಿಸ್ತೇನೆ ಅಂತ ಹೇಳ್ತಾನೆ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತಥ ಬಹು ನಿರ್ದಿಷ್ಟ ಪೂರ್ವಾಣಿ ಪಶ್ಯಾಶ್ಚಾರ್ಯಾಣಿ ಭಾರತ. ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಎಲ್ಲಾ ದೇವತೆಗಳು ಇಲ್ಲಿ ಅವರ ವಿವಿಧ ಅಭಿವ್ಯಕ್ತಿಗಳನ್ನು ಇಲ್ಲಿ ನೋಡು. ಈವರೆಗೆ ಯಾರೂ ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನು ಇಲ್ಲಿ ನೀನು ನೋಡು ಅಂತ ಹೇಳಿ ಕೃಷ್ಣನ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ. ಇಹೇಕಸ್ತಂ ಜಗತ್ ಕೃಷ್ಣಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯ ದುಷ್ಟು ಮೃಚ್ಛಸಿ. ನೀನು ಏನೇನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನೇನನ್ನು ನೋಡ ಬಯಸುತ್ತೀಯೋ ಮತ್ತೆ ಮುಂದೆ ಏನನ್ನು ನೋಡ ಬಯಸುತ್ತೀಯೋ ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸಬಲ್ಲದು. ಚರಾಚರವಾದದ್ದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿದೆ. ಕೃಷ್ಣ ಹೇಳ್ತಾನೆ, ನೀನು ಇಷ್ಟ ತನಕ ನೋಡಿದ್ದು, ಇನ್ನು ಮುಂಚೆ ನೋಡುವಂತದ್ದು ಎಲ್ಲವೂ ಈ ನನ್ನ ದೇಹದಲ್ಲಿದೆ, ಈ ವಿಶ್ವರೂಪದಲ್ಲಿದೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಇಲ್ಲಿ ಒಂದು ಅಂಶ ನಾವು ಗಮನಿಸ್ಬೇಕು, ಈ ವಿಶ್ವರೂಪದ ದರ್ಶನ ಅರ್ಜುನನಿಗಲ್ಲ, ಈ ಕಲಿಯುಗದ ಮಂದಬುದ್ಧಿ ಉಳ್ಳ ನಮ್ಮಂತಹ ಜನರಿಗಾಗಿ. ಯಾಕೆಂತ ಹೇಳಿದ್ರೆ ಕೃಷ್ಣನ ಅವತಾರ ಆದದ್ದು ಈಗ 5,000 ವರ್ಷಗಳ ಹಿಂದೆ,
ಆಗ ದ್ವಾಪರ ಯುಗ ಮುಗಿದು ಕಲಿಯುಗ ಪ್ರಾರಂಭವಾಗುವ ಹಂತದಲ್ಲಿತ್ತು. ಕೃಷ್ಣನಿಗೆ ಗೊತ್ತಿತ್ತು ಕಲಿಯುಗದ ಜನರು ಮಂದಮತಿಗಳು ಅಂತ, ಅವರು ಅತ್ಯಂತ ಮೂರ್ಖರು ಅಂತ. ಕಲಿಯುಗದಲ್ಲಿ ನೀವು ಎಷ್ಟು ಒಂದೇ ದೇವರ ನಾಮ ಒಂದು ಸಾರಿ ಹಾಡಿದ್ರು ಅದಕ್ಕೆ ಪುಣ್ಯ ಉಂಟು, ಆದ್ರೆ ಅಷ್ಟೇ ಮಂದಮತಿಗಳು, ಅವರು ದೇವರ ಮಾತನ್ನೇ ಆಡುವುದಿಲ್ಲ, ದೇವರ ಬಗ್ಗೆ ಅವರಿಗೆ ಚಿಂತನೆಯನ್ನು ಮಾಡುವುದಿಲ್ಲ, ದೇವರ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ, ಅಷ್ಟು ಮಂದಮತಿಗಳು. ಅಷ್ಟು ಮಾತ್ರ ಅಲ್ಲ, ಕಪಟದಿಂದ ಕೂಡಿದಂತಹ ಈ ಕಲಿಯುಗದಲ್ಲಿ ಯಾರು ಬೇಕಾದ್ರೂ ನಾನೇ ದೇವರು ಅಂತ ಹೇಳುವ ನಾಟಕ ಮಾಡಬಹುದು ಅಂತ ಹೇಳುದು ಕೃಷ್ಣನಿಗೆ ಗೊತ್ತಿತ್ತು. ನಾವು ನೋಡ್ತಾ ಇದ್ದೇವೆ ಎಷ್ಟೋ ಜನರು ನಾನೇ ಭಗವಾನ್, ನಾನೇ ಭಗವಂತ, ನಾನು ಕಲಿಯುಗದಲ್ಲಿ ಅವತಾರ ಎತ್ತಿದ್ದೇನೆ ಅಂತ ಹೇಳಿ ಕಪಟ ನಾಟಕವನ್ನು ಮಾಡುವವರನ್ನು ನೋಡಿದ್ದೇವೆ. ಅವರನ್ನು ನಂಬಿಕೊಂಡು ಅವರು ಯಾವುದೇ ಪರಂಪರೆಯಿಂದ ಬಂದವರಾಗಿರುವುದಿಲ್ಲ, ಅವರು ಯಾವುದೇ ಗ್ರಂಥವನ್ನು ಅಭ್ಯಾಸ ಮಾಡಿರುವುದಿಲ್ಲ, ಅವರ ಮಾತುಗಳಲ್ಲಿ ಯಾವುದೇ ಪರಂಪರೆಯಿಂದ ಬಂದಂತ ಯಾವುದೇ ಗ್ರಂಥದಿಂದ ಅಥವಾ ಕೂಡಿದ ಮಾತುಗಳು ಇರುವುದಿಲ್ಲ. ಅವರು ಕೃಷ್ಣನನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಚಿತ್ರಣ ಮಾಡ್ತಾರೆ. ಅದೆಲ್ಲ ಕೃಷ್ಣನಿಗೆ ಗೊತ್ತಿತ್ತು, ಈ ರೀತಿ ಕಲಿಯುಗದಲ್ಲಿ ನಡೀಲಿಕ್ಕೆ ಆಗ್ಲಿಕ್ಕಿದೆ. ಕಲಿಯುಗದಲ್ಲಿ ಎಲ್ಲಾ ಮನುಷ್ಯರು ಮೋಸಗಾರರು, ಕಪಟ, ಅವರು ನಾಟಕವನ್ನೇ ಮಾಡ್ತಾರೆ, ಯಾರು ನನ್ನನ್ನು ನಂಬುವುದಿಲ್ಲ, ನಾನೇ ದೇವರು ಅಂತ ಹೇಳುವವರು ತುಂಬಾ ಜನ ಬರ್ತಾರೆ. ಆಗ ಈಗ ನಾವು ಅಂಥವರ ನಂಬುವ ಮೊದಲು ಕೃಷ್ಣ ಅವನೇ ದೇವರು ಅಂತ ಹೇಳಿ ಒಂದು ಪರೀಕ್ಷೆ ಮಾಡೋದಿದ್ರೆ, ಇನ್ನ ವಿಶ್ವರೂಪ ತೋರಿಸು ಅಂತ ಹೇಳಿದ್ರೆ ಸಾಕು, ಯಾರಿಗೂ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವರೂಪ ತೋರಿಸಿದ್ ಯಾರು? ಕೃಷ್ಣ ಮಾತ್ರ, ಬೇರೆ ಯಾರಿಗೂ ಅದನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಯಾರನ್ನಾದ್ರೂ ನಂಬೋ ಮೊದಲು ಕೂಲಂಕುಷವಾಗಿ ವಿಚಾರ ಮಾಡಬೇಕು, ಅವರ ಹಿಂದೆ ಮುಂದೆ ನೋಡ್ಬೇಕು, ಅವರಿಗೆ ಯಾವ ಮೂಲದಿಂದ ಬಂದಿದ್ದಾರೆ, ಅವರು ಯಾವ ಗ್ರಂಥವನ್ನು ಇಟ್ಟುಕೊಂಡು ಭಾಷಣ ಕೊಡ್ತಾ ಇದ್ದಾರೆ ಅಥವಾ ವಿಮರ್ಶೆ ಮಾಡ್ತಾ ಇದ್ದಾರೆ, ಕೃಷ್ಣನಲ್ಲಿ ಅವರು ಯಾವ ರೀತಿ ವಿಮರ್ಶೆ ಮಾಡ್ತಾ ಇದ್ದಾರೆ ಅಂತ ಹೇಳುದನ್ನು ನಾವು ಸ್ವಲ್ಪ ನಮ್ಮ ಬುದ್ಧಿ ಉಪಯೋಗಿಸಿ ವಿಮರ್ಶೆ ಮಾಡಿದ್ರೆ ಇಲ್ಲಿ ಇಷ್ಟೆಲ್ಲ ನಾಟಕಗಳು ನಡೀತಾ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಆದ್ರಿಂದ ಯಾರು ಪರಂಪರೆಯಿಂದ ಬಂದಿದ್ದಾರೋ, ಯಾರು ಭಗವದ್ಗೀತೆ ಅಂತಹ ಗ್ರಂಥಗಳನ್ನು ಮುಂದಿಟ್ಟುಕೊಂಡು ಅದರ ಮೂಲಕ ವಿಚಾರ ವಿಮರ್ಶೆ ಮಾಡಿ ಕೃಷ್ಣನ ಪೂಜೆ ಭಜನೆ ಅಂತಹ ಕಾರ್ಯಕ್ರಮಗಳನ್ನು ಮಾಡ್ತಾರೋ, ಅಂಥವ್ರು ಮಾತ್ರ ನಾವು ಕೃಷ್ಣನ ಪ್ರತಿನಿಧಿಗಳು ಅಂತ ಹೇಳಿ ತಗೊಳ್ಬೇಕು. ಅಂಥವರ ದಾರಿಯಲ್ಲಿ ನಾವು ಮುಂದುವರಿಬೇಕು, ಅವರ ಅನುಗ್ರಹ ಪಡೆದುಕೊಂಡು ಅವರು ತೋರಿಸುವ ದಾರಿಯಲ್ಲಿ ಮುಂದುವರೆದ್ರೆ ಮಾತ್ರ ನಮಗೆ ಕೃಷ್ಣನಲ್ಲಿ ಹೋಗೋ ದಾರಿ ಸಿಗ್ತದೆ, ಇಲ್ಲದ್ರೆ ನಾವು ದಾರಿ ತಪ್ಪಿ ಹೋಗ್ತೇವೆ. ನಾವೀಗ ಸಾಕ್ಷಿಗಳಿಲ್ಲದೆ ಯಾವುದನ್ನು ನಂಬುವುದಿಲ್ಲ. ಸಾಕ್ಷಿಯಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ವಿಶ್ವರೂಪವನ್ನು ತೋರಿಸಿದ್ದಾನೆ. ಅವನು ಬಾಯಲ್ಲಿ ಹೇಳಿದ್ದು ಮಾತ್ರ ಅಲ್ಲ, ಸಿರಿಗಳ ಬಗ್ಗೆ ಅವನು ವಿಶ್ವರೂಪವನ್ನು ತೋರಿಸಿ ಅದೆಲ್ಲವನ್ನು ಅರ್ಜುನನಿಗೆ ತೋರಿಸಿದ್ದಾನೆ. ಈ ರೀತಿ ಅವನು ಕೃಷ್ಣ ತನ್ನ ವಿಶ್ವರೂಪವನ್ನು ಕೃಷ್ಣನಿಗೆ ಅರ್ಜುನನಿಗೆ ತೋರಿಸ್ತಾನೆ. ಭೌತಿಕ ಪ್ರಕೃತಿಯಲ್ಲಿ ಏನೆಲ್ಲ ಪ್ರಕಟವಾಗಿದೆಯೋ ಮತ್ತು ಪ್ರಕಟವಾಗಿರುವಂತ ಎಲ್ಲವೂ ಕೃಷ್ಣನ ವಿಶ್ವರೂಪದಲ್ಲಿ ಇತ್ತು. ಸಾಮಾನ್ಯ ಮನುಷ್ಯರಿಗೆ ಕೃಷ್ಣನ ವಿಶ್ವರೂಪವನ್ನು ನೋಡುವ ಶಕ್ತಿ ಇರುವುದಿಲ್ಲ, ಆದ್ರೆ ಅಂತ ಶಕ್ತಿಯನ್ನು ಭಗವಂತ ಅರ್ಜುನನಿಗೆ ದಿವ್ಯ ದೃಷ್ಟಿ ಕೊಡುವ ಮೂಲಕ ಆ ಕೃಷ್ಣನ ವಿಶ್ವರೂಪವನ್ನು ನೋಡುವ ಭಾಗ್ಯವನ್ನು ಒದಗಿಸ್ತಾನೆ. ಅಂತಹ ಒಂದು ಭಾಗ್ಯ ಇದ್ದದ್ದು ಸಂಜಯನಿಗೆ ಮಾತ್ರ. ಇಲ್ಲಿ ಧೃತರಾಷ್ಟ್ರನಿಗೆ ನಾವಿಲ್ಲಿ ನೋಡುವಂತ ಈ ಮಹಾಭಾರತ ಭಗವದ್ಗೀತೆ ಏನಿದೆ ಅದು ಧೃತರಾಷ್ಟ್ರ ಮನೆಯಲ್ಲಿ ಕುಳಿತು ಸಂಜಯನ ಮೂಲಕ ಕೇಳುವಂತಹದ್ದು. ಸಂಜಯನಿಗೆ ಇಲ್ಲಿ ಯುದ್ಧ ಭೂಮಿಯಲ್ಲಿ, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಏನು ನಡೆಯುತ್ತಿತ್ತೋ, ಧೃತರಾಷ್ಟ್ರ ಕುರುಡ, ಅವನಿಗೆ ಯುದ್ಧ ಭೂಮಿಗೆ ಓದ್ಲಿಕ್ಕೆ ಸಾಧ್ಯ ಇಲ್ಲ, ಅವನಿಗೇನು ಕಾಣೋದಿಲ್ಲ. ಆದ್ರೆ ಅವನಿಗೆ ಅವನ ಮಕ್ಕಳು ಅಲ್ಲಿ ನೆರೆದಿದ್ದಾರೆ, ಅವರ ಅದನ್ನ ನೋಡ್ಬೇಕಿತ್ತು ಅವನಿಗೆ, ಅಲ್ಲಿ ಏನಾಗ್ತಿದೆ ಅಂತ ಹೇಳೋದು ಅವನಿಗೆ ಬೇಕಿತ್ತು, ಯಾಕಂದ್ರೆ ಅವನು ರಾಜ. ಆಗ ಅವನ ಸಾರಥಿಯಾದಂತಹ ಮತ್ತು ಅವನ ಸಲಹೆಗಾರ ಸಂಜಯ, ಅವನ ಮೂಲಕ ಇಲ್ಲಿ ಏನಾಗ್ತಿದೆ ಅಂತ ಹೇಳಿ ಇದನ್ನು ತಿಳಿತಾನೆ. ಅವನೇ ಈ ವಿಶ್ವರೂಪವನ್ನು ಧೃತರಾಷ್ಟ್ರನಿಗೆ ತಿಳಿಸಿ ಹೇಳ್ತಾ ಇದ್ದಾನೆ, ಯಾವ ರೀತಿ ಅರ್ಜುನನ ಮುಂದೆ ಕೃಷ್ಣ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ ಅಂತ ಹೇಳುವುದನ್ನು ಸಂಜಯ ಧೃತರಾಷ್ಟ್ರನಿಗೆ ತಿಳಿಸಿ ಹೇಳ್ತಾ ಇದ್ದಾನೆ. ಸಂಜಯ ಕೂಡ ದೇವರ ಮಹಾಭಕ್ತ, ವ್ಯಾಸದೇವರು ಅವನಿಗೆ ನೀಡಿದಂತಹ ವಿಶೇಷ ಅನುಗ್ರಹ ಈ ದಿವ್ಯ ಚಕ್ಷು. ಆ ಮೂಲಕ ಅವನು ಅರಮನೆಯಲ್ಲಿ ಇದ್ದುಕೊಂಡೇ
ಧೃತರಾಷ್ಟ್ರನಿಗೆ ಇಲ್ಲಿ ಏನ್ ನಡೀತದೆ ಅಂತ ಹೇಳೋದನ್ನು ಹೇಳ್ತಾ ಇರ್ತಾನೆ ಅಂತಹ ಮಹಾಭಕ್ತ ಸಂಜಯ. ಕೃಷ್ಣನ ದಯೆಯಿಂದ ಅರ್ಜುನ ರಥದಲ್ಲಿ ಕುಳಿತೆ ಎಲ್ಲವನ್ನು ನೋಡಬಲ್ಲವನಾಗ್ತಾನೆ. ಭೂತ ಭವಿಷ್ಯ ವರ್ತಮಾನದಲ್ಲಿ ಆದಂತಹ ಆಗುವಂತಹ ವಿದ್ಯಮಾನಗಳನ್ನು ನೋಡುವಂತಹ ಶಕ್ತಿ ಅರ್ಜುನನಿಗೆ ಕೃಷ್ಣ ದಯಪಾಲಿಸ್ತಾನೆ. ಆ ದಿವ್ಯ ಕಣ್ಣುಗಳನ್ನು ಕೂಡ ಕೃಷ್ಣ ಅರ್ಜುನನಿಗೆ ಕೊಡ್ತಾನೆ. ಕೃಷ್ಣ ಕೃಪೆಯಿಂದ ಕೊಡುವಂತಹದ್ದು ಆ ದಿವ್ಯ ಚಕ್ಷುಗಳನ್ನು ಅವನಿಗೆ, ಈ ಭೌತಿಕ ಇಂದ್ರಿಯಗಳ ಈ ಕಣ್ಣಿನಿಂದ ಅದನ್ನು ಅರ್ಜುನನಿಗೆ ಕೃಷ್ಣನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಅರ್ಜುನ ನೋಡ ಬಯಸಿದ ಅಷ್ಟೇ. ಯಾಕೆ ಅಷ್ಟು ಕೃಷ್ಣ ಅದನ್ನು ಅಂಗೀಕರಿಸಿದ ಅಂತ ಹೇಳಿದ್ರೆ, ಅರ್ಜುನ ಅವನ ಪ್ರೀತಿಯ ಸಖ, ಗೆಳೆಯ, ಅವನ ನೇರ ಶಿಷ್ಯ ಕೂಡ. ಆದ್ರಿಂದ ಅವನ ಇಚ್ಛೆಯನ್ನು ಪೂರ್ಣಗೊಳಿಸುವುದು ಭಗವಂತನ ಕರ್ತವ್ಯ ಆಗಿತ್ತು. ಆದ್ರಿಂದ ಅರ್ಜುನ ಪ್ರಾರ್ಥನೆ ಮಾಡಿದ ಕೂಡಲೇ ವಿಶ್ವರೂಪವನ್ನು ತೋರಿಸ್ತಾನೆ. ಈ ವಿಶ್ವರೂಪ ದರ್ಶನ ಅಲ್ಲಿದ್ದ ಅಲ್ಲಿ ಅದು ಯುದ್ಧ ಭೂಮಿ ತಾನೆ. ಅಲ್ಲಿ ಪಾಂಡವರ ಮತ್ತು ಕೌರವರ ಅನೇಕ ಸೈನಿಕರಿದ್ದಾರೆ, ಯಾರಿಗೂ ಕಾಣಲಿಲ್ಲ. ಭೀಷ್ಮ ದ್ರೋಣರಂತಹ ಆಚಾರ್ಯರಿದ್ದಾರೆ, ಅವರಿಗೂ ಕಾಣಲಿಲ್ಲ. ಈ ದೃಶ್ಯ ಅರ್ಜುನನಿಗೆ ಮಾತ್ರ ಕಂಡದ್ದು, ಅರ್ಜುನನಿಗೆ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆದದ್ದು ವಿಶ್ವರೂಪವನ್ನು. ಅದನ್ನ ನೋಡ್ಲಿಕ್ಕೆ ಆಕಾಶದಲ್ಲಿ ದೇವತೆಗಳೆಲ್ಲ ಕಾಯ್ತಾ ಇದ್ರಂತೆ. ಅವರು ಕೂಡ ಈ ದೃಶ್ಯವನ್ನು ನೋಡುವ ಬ್ರಹ್ಮ ಶಿವಾದಿಗಳು ಕೂಡ ಇವನ ವಿಶ್ವರೂಪವನ್ನು ಆ ಮೂಲಕ ಅಲ್ಲಿಂದ ದರ್ಶನ ಮಾಡ್ತಾರೆ. ಅರ್ಜುನನಿಗೆ ದಯಪಾಲಿಸಿದಂತಹ ವಿಶ್ವರೂಪವನ್ನು ಉಳಿದ ದೇವತೆಗಳು ಕೂಡ ಆಕಾಶದಲ್ಲಿ ನಿಂತು ನೋಡ್ತಾರೆ. ಸಂಜಯ ವಾಚ ಏವ ಮುಕ್ತ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ರಾಜನೇ, ಮಹಾಯೋಗೀಶ್ವರನು ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತ ಬಾಯಿಗಳನ್ನು, ಅಸಂಖ್ಯಾತ ಕಣ್ಣುಗಳನ್ನು, ಅಸಂಖ್ಯಾತ ಅದ್ಭುತ ದರ್ಶನಗಳನ್ನು ನೋಡಿದನು. ಆ ರೂಪವು ಅನೇಕ ದಿವ್ಯ ಆಭರಣಗಳಿಂದ ಅಲಂಕೃತವಾಗಿತ್ತು ಮತ್ತು ಮೇಲಕ್ಕೆತ್ತಿದ್ದ ಅನೇಕ ದಿವ್ಯ ಆಯುಧಗಳನ್ನು ಹೊಂದಿತ್ತು. ಆತನು ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು. ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು. ಇದನ್ನು ಹೇಳಲಿಕ್ಕೆ ಅರ್ಜುನನಿಗೆ ಎರಡು ನಾಲಗೇ ಸಾಕಾಗಲಿಲ್ಲ, ಅಷ್ಟು ಹೊಗಳ್ತಾ ಇದ್ದಾನೆ. ಏನೆಲ್ಲ ಇತ್ತು ಅಲ್ಲಿ ಅಂತೇಳಿ, ಕೃಷ್ಣನ ಆ ವಿಶ್ವರೂಪದಲ್ಲಿ ಏನೆಲ್ಲ ಅಡಗಿತ್ತು, ಇಡೀ ಬ್ರಹ್ಮಾಂಡವೇ ಅಡಗಿತ್ತು. ಹಿಂದೆ ಮುಂದೆ ಆಗುವಂತದ್ದು ಎಲ್ಲವನ್ನು ಅರ್ಜುನ ನೋಡ್ತಾ ಇದ್ದಾನೆ. ದಿಗ್ಭ್ರಾಂತನಾಗಿದ್ದಾನೆ ಅರ್ಜುನ. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದರೆ ಅವರ ಪ್ರಭೆ ಆ ವಿಶ್ವರೂಪದಲ್ಲಿದ್ದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದರೆ ಎಂತಹ ಪ್ರಭೆ ಇರಬಹುದು, ಅಂತಹ ಪ್ರಭೆ ಆ ವಿಶ್ವರೂಪ ದರ್ಶನದಲ್ಲಿ ಇತ್ತು ಅಂತ. ನಮಗೆ ಒಂದು ಸೂರ್ಯನನ್ನೇ ಹಗಲು ಹೊತ್ತಿನಲ್ಲಿ ಸರಿಯಾಗಿ ನೋಡ್ಲಿಕ್ಕೆ ಆಗುವುದಿಲ್ಲ. ಹಾಗಿರುವಾಗ ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಉದಿಸಿದ್ರೆ ಹೇಗಿರ್ಬೋದು, ಅಂತಹ ಪ್ರಭೆ ಹೇಗಿರ್ಬೋದು, ಅಂತಹ ಪ್ರಭೆಯನ್ನು ಅರ್ಜುನ ಇಲ್ಲಿ ನೋಡ್ತಾ ಇದ್ದಾನೆ. ತಥಸ್ಸ ವಿಷಯ ವಿಸ್ಮಯ ವಿಷ್ಟೋ ಹೃಷ್ಟ ರೋಮಾ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರ ಭಾಷತ. ಕೃಷ್ಣನ ವಿಭ್ರಮೆಯಿಂದ ಕೃಷ್ಣನ ಈ ರೂಪವನ್ನು ಅರ್ಜುನ ನೋಡ್ತಾನೆ. ರೋಮಾಂಚನಗೊಂಡ ಅರ್ಜುನ ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸ್ತಾನೆ. ದೇವೋತ್ತಮ ಪರಮಪುರುಷ ಅಂತ ಹೇಳಿ ಕೃಷ್ಣನನ್ನು ಈಗ ಅಂಗೀಕರಿಸಿದ್ದಾನೆ. ಅವನು ನಿನ್ನೆ ಹೇಳಿದಂತಹ ಎಲ್ಲಾ ಐಶ್ವರ್ಯಗಳನ್ನು ಈಗ ಸ್ವತಃ ತೋರಿಸ್ತಾ ಇದ್ದಾನೆ. ಅರ್ಜುನ ಅದನ್ನು ತನ್ನ ಕಣ್ಣಿನಿಂದ ನೋಡ್ತಾ ಇದ್ದಾನೆ. ಒಂದು ದಿಗ್ಭ್ರಮೆ ಆಗಿದೆ, ಇಂತಹ ದೇವರ ಮುಂದೆ ತಾನು ನಿಂತಿದ್ದೇನಲ್ಲ ಹೇಳುವಂತ ಒಂದು ದಿಗ್ಭ್ರಮೆಯಿಂದ. ರೋಮ ಎಲ್ಲ ಎದ್ದು ನಿಲ್ತದೆ ಅಂತ ಒಂದು ಸಂದರ್ಭದಲ್ಲಿ ಕೈಗಳನ್ನು ಮುಗಿದುಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಕೃಷ್ಣನನ್ನು. ಮೊದಲು ಕೃಷ್ಣನ ಮತ್ತು ಅರ್ಜುನನ ಬಾಂಧವ್ಯ ಹೇಗಿತ್ತು ಅಂತ ಹೇಳಿದ್ರೆ, ಅವರಿಬ್ರು ಸ್ನೇಹಿತರಾಗಿದ್ರು.
ಸಖ ಅಂತ ಹೇಳಿ ಕರೀತಾ ಇದ್ದ ಕೃಷ್ಣ. ಈಗ ಕೃಷ್ಣನನ್ನು ಸಖ ಎಂದು ಭಾವಿಸಿದ್ದ ಅರ್ಜುನ, ಅವರಿಬ್ರು ಸ್ನೇಹಿತರಾಗಿದ್ರು. ಈಗ ಆ ಬಾಂಧವ್ಯವನ್ನು ಮೀರಿ ಕೃಷ್ಣನನ್ನು ದೇವರು ಅಂತ ಹೇಳಿ ಅಂಗೀಕರಿಸಿದ್ದಾನೆ ಅರ್ಜುನ. ಅವನಿಗೂ ಮತ್ತು ಕೃಷ್ಣನಿಗೂ ಇರುವಂತಹ ಅಗಾಧವಾದ ವ್ಯತ್ಯಾಸ ಈಗ ಅರ್ಜುನನಿಗೆ ಗೊತ್ತಾಗ್ತದೆ. ಅರ್ಜುನನಿಗೆ ಮತ್ತು ಕೃಷ್ಣನಿಗೆ ಏನು ವ್ಯತ್ಯಾಸ ಇತ್ತು? ಕೃಷ್ಣ ಅವನೊಂದಿಗಿರುವಾಗ ಹೇಗಿದ್ದ, ಆದ್ರೆ ಈಗ ತೋರಿಸುವ ರೂಪದಲ್ಲಿ ಅವನು ಹೇಗಿದ್ದಾನೆ, ಇದರಿಂದ ಅರ್ಜುನನಿಗೆ ಮತ್ತು ಕೃಷ್ಣನಿಗಿರುವಂತಹ ಅಗಾಧವಾದ ವ್ಯತ್ಯಾಸ ಅವನಿಗೆ ಅರ್ಥ ಆಗ್ತದೆ. ಇದರಿಂದ ಅವನು ಪರಮಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಹೊರಡುತ್ತಾನೆ. ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲಾ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲಾ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕಾನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಅಂತ್ಯವನ್ನಾಗಲಿ ಕಾಣಲಾರೆನು. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ. ಈ ರೀತಿ ಅರ್ಜುನ ಕೃಷ್ಣನನ್ನು ಸ್ತುತಿ ಮಾಡ್ತಾನೆ. ಯಾರತ್ರ ಆದ್ರೂ ಭಗವದ್ಗೀತೆಯ ಪುಸ್ತಕ ಇದ್ರೆ ದಯವಿಟ್ಟು ಆ ಶ್ಲೋಕಗಳನ್ನು ಓದಿ, ನೀವು ರೋಮಾಂಚನಗೊಳ್ತೀರಿ. ನಾನು ಹೇಳುವುದಕ್ಕಿಂತಲೂ ಅದನ್ನು ನೀವು ಓದುವುದೇ ಉತ್ತಮ. ಅಷ್ಟು ಒಂದು ಮನಸ್ಸಿಗೆ ಅದು ಸಂಮೋಹನವನ್ನು ಕೊಡ್ತದೆ. ಅಷ್ಟು ನಾವೇ ಮುಳುಗಿ ಹೋಗ್ತೇವೆ ಅದರಲ್ಲಿ. ಆ ಒಂದು ಅರ್ಜುನನ ಪ್ರಾರ್ಥನೆಗಳನ್ನು ಕೇಳುವಾಗ ನಾವೇ ನೋಡ್ತೇವೋ ಅಂತ ಹೇಳುವ ರೀತಿ ಕಾಣ್ತದೆ ನಮಗೆ ಆ ರೀತಿ ಆ ಅರ್ಜುನನ ಪ್ರಾರ್ಥನೆಯನ್ನು ಕೇಳುವಾಗ. ತ್ವಮಕ್ಷರಂ ಪರಮಂ ವೇದಿತವ್ಯಂ, ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ತ್ವಮವ್ಯಯ ಶಾಶ್ವತ ಧರ್ಮಗುಪ್ತ ಸನಾತನಸ್ತ್ವಂ ಪುರುಷೋ ಮತೋಮೇ. ಎಲೆ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆ ದಾಡಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನು ಒಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ. ಅವರಂತೆ ನಾನೂ ಭಯಗೊಂಡಿದ್ದೇನೆ. ಕೃಷ್ಣನ ಈ ರೂಪವನ್ನು ನೋಡಿ ದಿಗ್ಭ್ರಮೆ ಆಗಿ ಅರ್ಜುನನಿಗೀಗ ಭಯ ಶುರುವಾಗ್ತದೆ. ನಾನು ಹಿಂದೆ ಯಾವಾಗಲೂ ಇರುತ್ತಿದ್ದ ಕೃಷ್ಣನೇ ಇವನು ಅಂತ ಹೇಳುವಂತಹ ಒಂದು ಆಶ್ಚರ್ಯ ಅವನಲ್ಲಿ ಕಾಣ್ತದೆ. ಯಾವಾಗ್ಲೂ ಒಟ್ಟಿಗೆ ಇರುತ್ತಿದ್ದಂತಹ ಕೃಷ್ಣನೇ ಇವನು ಅಂತ ಹೇಳುವಂತಹ ಒಂದು ಪ್ರಶ್ನೆ ಅವನಲ್ಲಿ ಬರ್ತದೆ. ಅಷ್ಟು ಮಾತ್ರ ಅಲ್ಲ, ಅವನಿಗೆ ಭಯ ಆಗ್ತದೆ ಅವನ ಈ ರೂಪವನ್ನು ನೋಡಿ. ಒಂದು ರೀತಿಯಲ್ಲಿ ಅದು ಉಗ್ರ ರೂಪ ಕೂಡ. ಎಲ್ಲರಿಗೂ ಸೌಮ್ಯ ರೂಪವನ್ನು ಮಾತ್ರ ನೋಡ್ಲಿಕ್ಕೆ ಇಚ್ಛೆ ಇರ್ತದೆ, ದೇವರ ಉಗ್ರ ರೂಪವನ್ನು ಯಾರಿಗೂ ನೋಡ್ಲಿಕ್ಕೆ ಇಚ್ಛೆ ಇರುವುದಿಲ್ಲ. ನೀವು ಯಾವುದೇ ದೇವಸ್ಥಾನದಲ್ಲಿ ನೋಡಿ ಕೃಷ್ಣನ ವಿಶ್ವರೂಪವನ್ನು ಎಲ್ಲಿಯೂ ಪ್ರತಿಷ್ಠಾಪನೆ ಮಾಡಿರುವುದಿಲ್ಲ. ಕೃಷ್ಣನ ಎರಡು ಭುಜಗಳುಳ್ಳ ಕೃಷ್ಣನ ಸೌಮ್ಯ ರೂಪವನ್ನು ಮಾತ್ರ, ಎಷ್ಟೋ ಕೃಷ್ಣ ದೇವಸ್ಥಾನಗಳು ಉಂಟು ಭಾರತದಲ್ಲಿ, ಎಲ್ಲಿ ಹೋದ್ರೂ ನೀವು ಕೃಷ್ಣನ ಸೌಮ್ಯ ರೂಪವನ್ನು ಮಾತ್ರ ನೋಡ್ತೀರಿ. ಅದು ಮಾತ್ರ ಕಣ್ಣಿಗೆ ಆನಂದವನ್ನು ಕೊಡುವಂಥದ್ದು. ಅದರಿಂದ ಅರ್ಜುನ ಹೇಳ್ತಾನೆ ಇಲ್ಲಿ, ನನ್ನನ್ನು ಸೇರಿಸಿ ಎಲ್ಲಾ ದೇವತೆಗಳು ಕೂಡ, ಎಲ್ಲಾ ದೇವರು ದೇವತೆಗಳು ಕೂಡ ಭಯದಿಂದ ತಲ್ಲಣಗೊಂಡಿದ್ದಾರೆ, ಇನ್ನೇನಾಗ್ತದೋ ಅಂತ ಹೇಳಿ ಹೆದರಿದ್ದಾರೆ. ನಾನು ಸರ್ವಾಂತರ್ಯಾಮಿಯಾದ ವಿಷ್ಣುವೆ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಕೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ. ಕೃಷ್ಣನಿಗೆ ಅರ್ಜುನನಿಗೀಗ ಕೈಕಾಲು ನಡುತ್ತಾ ಉಂಟು. ಅವನಿಗೀಗ ರಥದಲ್ಲಿ ನಿಲ್ಲಿಕ್ಕೆ ಆಗ್ತಾ ಇಲ್ಲ, ಹೆದರಿಕೆ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಈ ದಿವ್ಯ ರೂಪವನ್ನು ನೋಡಿ ಅರ್ಜುನ ಹೆದರಿಕೊಂಡಿದ್ದಾನೆ. ಎಲ್ಲಾ ದೇವತೆಯರು ಕೂಡ ಭಯದಿಂದ ಈ ಕೃಷ್ಣನ ಈ ರೂಪವನ್ನು ನೋಡ್ತಾ ಇದ್ದಾರೆ. ನಿನಗೆ ಆದಿ ಮಧ್ಯ ಅಂತ್ಯಗಳಿಲ್ಲ, ಯಾವುದೂ ಅವನಿಗೆ ಕಾಣ್ತಾ ಇಲ್ಲ. ಅನಾದಿರಾದಿ ಗೋವಿಂದ ಅಂತ ಬ್ರಹ್ಮ ಸಮಿತಿಯಲ್ಲಿ ಹೇಳಿದ್ದು ಇಲ್ಲಿ ತೋರ್ತಾ ಉಂಟು ಅವನಿಗೆ.
ನಿನ್ನ ಮಹಿಮೆಗೆ ಮಿತಿ ಇಲ್ಲ, ನಿನಗೆ ಅಸಂಖ್ಯಾತ ಬಾಹುಗಳಿವೆ, ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು, ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬಂದು ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ನೀನು ಒಬ್ಬನೇ, ಆದರೂ ನೀನು ಆಕಾಶವನ್ನು ಮತ್ತು ಎಲ್ಲಾ ಲೋಕಗಳನ್ನು ಅವುಗಳ ನಡುವಿನ ಎಲ್ಲಾ ಸ್ಥಳವನ್ನು ವ್ಯಾಪಿಸಿದ್ದಿ. ಈ ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು ಎಲ್ಲಾ ಲೋಕ ಭಯಗೊಂಡಿದೆ. ದೇವತೆಗಳು, ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತರಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಹರ್ಷಿಗಳು ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಎಲ್ಲಾ ದೇವರುಗಳನ್ನು, ಎಲ್ಲಾ ಋಷಿ ಮುನಿಗಳನ್ನು, ಸಂತರ ಗಡಣವನ್ನೇ ನೋಡ್ತಾ ಇದ್ದಾನೆ ಅರ್ಜುನ. ಅಲ್ಲಿ ಎಲ್ಲರೂ ಅವನ ಬಾಯಿಯೊಳಗೆ ಹೋಗ್ತಾ ಇದ್ದಾರೆ ಸ್ವಸ್ತಿ ಸ್ವಸ್ತಿ ಅಂತ ಹೇಳಿಕೊಂಡು. ಅಂದ್ರೆ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಕೃಷ್ಣನ ಬಾಯಿಯೊಳಗೆ ಹೋಗ್ತಾ ಇದ್ದಾರೆ. ಶಿವನ ಎಲ್ಲಾ ಅಭಿವ್ಯಕ್ತಿಗಳು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವ ದೇವತೆಗಳು, ಇಬ್ಬರು ಅಶ್ವಿನಿ ದೇವತೆಗಳು, ಮರುತರು, ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು ಮತ್ತು ಸಿದ್ಧ ದೇವತೆಗಳು ಬೆರಗಾಗಿ ನಿನ್ನನ್ನೇ ನೋಡುತ್ತಿದ್ದಾರೆ. ಎಲೆ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆ ದಾಡುಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನು ಒಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿದೆ. ಅವರಂತೆ ನಾನು ಭಯಗೊಂಡಿದ್ದೇನೆ. ಎಲ್ಲಾ ಪ್ರಭುಗಳ ಪ್ರಭುವೇ, ಎಲ್ಲಾ ಲೋಕಗಳ ಆಶ್ರಯನೇ, ನನ್ನಲ್ಲಿ ಕೃಪೆ ಮಾಡು. ನಿನ್ನ ಪ್ರಜ್ವಲಿಸುತ್ತಿರುವ ಮೃತ್ಯು ಸದೃಶ ಮುಖಗಳನ್ನು, ಭಯಂಕರವಾದ ಹಲ್ಲುಗಳನ್ನು ಕಂಡು ನಾನು ನನ್ನ ಸಮತೋಲನವನ್ನು ಉಳಿಸಿಕೊಳ್ಳಲಾರೆ. ಎಲ್ಲಾ ದಿಕ್ಕುಗಳಲ್ಲೂ ನಾನು ದಿಗ್ಭ್ರಾಂತನಾಗಿದ್ದೇನೆ. ಅರ್ಜುನ ಹೇಳ್, ಅರ್ಜುನ ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಅದೇ ರೀತಿ ಇಲ್ಲಿ ಯುದ್ಧ ಭೂಮಿಯಲ್ಲಿ ಏನಾಗ್ತಿದೆ, ಮುಂದೆ ಏನಾಗ್ಲಿಕ್ಕುಂಟು ಅಂತ ಹೇಳುವುದನ್ನು ಕೂಡ ಇಲ್ಲಿ ಅರ್ಜುನ ನೋಡ್ತಾ ಇದ್ದಾನೆ. ಎಲ್ಲರೂ ದೀಪದ ಮಳೆಗಾಲದಲ್ಲಿ ದೀಪಕ್ಕೆ ಹೇಗೆ ಪತಂಗಗಳು ಬಂದು ಬೀಳ್ತವೆ, ಅದೇ ರೀತಿ ಎಲ್ಲಾ ಎಲ್ಲಾ ಅವನ ಬಾಯಿಯೊಳಗೆ ಹೋಗುವುದನ್ನು, ದೀಪಕ್ಕೆ ಹೋಗುವ ಪತಂಗಗಳಂತೆ ಎಲ್ಲಾ ಅವನ ಬಾಯಿಯೊಳಗೆ ಹೋಗಿ ಸಾಯುವುದನ್ನು ಕೃಷ್ಣ ನೋಡ್ತಾ ಇದ್ದಾನೆ. ಅದರಲ್ಲಿ ದ್ರೋಣರು, ಭೀಷ್ಮರು, ದುರ್ಯೋಧನಾದಿಗಳು ಎಲ್ಲರೂ ಇದ್ದಾರೆ. ಇಲ್ಲಿ ಕೃಷ್ಣ ಅವನ ಯೋಜನೆಯನ್ನು ಆಗ್ಲೇ ರೂಪಿಸಿಕೊಂಡಾಗಿದೆ. ಕೌರವರನ್ನು ಅವನು ನಾಶ ಮಾಡುವುದು ಅಂತ ನಿರ್ಧಾರ ಮಾಡಿ ಆಗಿದೆ. ಆದ್ರೆ ಅದನ್ನು ಅರ್ಜುನನ ಮೂಲಕ ಮಾಡಿಸಿ ಅರ್ಜುನನಿಗೆ ಆ ಕೀರ್ತಿಯನ್ನು ತಂದಿಡುವಂತದ್ದು ಅವನ ಗುರಿಯಾಗಿತ್ತು. ಅದಕ್ಕೆ ಅವನು ಮಹಾಭಾರತ ಅಂತ ಮಹಾಭಾರತದಲ್ಲಿ ಇಂಥ ಯುದ್ಧವನ್ನು ಕಲ್ಪಿಸಿದ್ದಾನೆ. ಅವನ ಕೃಷ್ಣನ ಯೋಜನೆ ಇದು, ಕೃಷ್ಣನ ಪ್ಲಾನ್. ಯಾಕೆಂತ ಹೇಳಿದ್ರೆ ಯಾವಾಗ ಧರ್ಮ ತನ್ನ ಮಹತ್ವವನ್ನು ಕಳೆದುಕೊಂಡು ಅಧರ್ಮ ಅಲ್ಲಿ ನೆಲೆಬೀಡಾಗ್ತದೋ ಆಗ ಅವನು ಬರ್ತೇನೆ ಅಂತ ಹೇಳಿದ್ದಾನೆ ಕೃಷ್ಣ. ಈಗ ಕೃಷ್ಣ ಬಂದಿದ್ದಾನೆ ಯಾಕೆಂತ ಹೇಳಿದ್ರೆ ಅವನಿಗೆ ಧರ್ಮವನ್ನು ಸಂಸ್ಥಾಪನೆ ಮಾಡ್ಲಿಕ್ಕುಂಟು. ಅದಕ್ಕೋಸ್ಕರ ಕೃಷ್ಣ ಬಂದಿದ್ದಾನೆ. ಕೌರವರು ಅಧರ್ಮದ ದಾರಿಯಲ್ಲಿ ನಡೀತಾ ಇದ್ದಾರೆ, ಅವರನ್ನೆಲ್ಲ ನಾಶ ಮಾಡಬೇಕು ಅಂತ ಹೇಳಿ ಕೃಷ್ಣ ಯೋಜನೆ ಹಾಕಿ ಆಗಿದೆ. ಅದಕ್ಕಾಗಿ ತಾನೇ ಅವನು ಬಂದಿರೋದು. ಆದ್ರಿಂದ ಈಗ ಅರ್ಜುನ ಏನ್ ಹೇಳ್ತಾ, ನಾನು ಅವರನ್ನು ಕೊಲ್ಲುವುದಿಲ್ಲ ಅಂತ ಹೇಳಿದ್ರೆ ಅದು ನಡೆಯುವುದಿಲ್ಲ. ಯಾಕೆಂತ ಹೇಳಿದ್ರೆ ಕೃಷ್ಣ ಆಲ್ರೆಡಿ ಪ್ಲಾನ್ ಮಾಡಿ ಆಗಿದೆ ಅವರನ್ನೆಲ್ಲ ನಾಶ ಮಾಡೋದು ಅಂತ ಹೇಳಿ. ಈಗ ಅರ್ಜುನನನ್ನು ಅವನ ಆಯುಧವನ್ನಾಗಿ ಅವನು ಮಾಡ್ತಾ ಇದ್ದಾನೆ. ಕೃಷ್ಣನೇ ಕಾಲ, ಅವನೇ ಕಾಲ, ನಾನು ಅವನು ಹೇಳಿ ಆಗಿದೆ ನಾನೇ ಈ ಕಾಲ ಅಂತ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ನಾನು ಕಾಲನು, ಎಲ್ಲಾ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲವನ್ನೂ ನಾಶ ಮಾಡುವನು ನಾನೇ. ಎಲ್ಲಾ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಬಿಟ್ಟು ಎರಡೂ ಪಕ್ಷಗಳ ಎಲ್ಲಾ ಯೋಧರು ಕೊಲ್ಲಲ್ಪಡುವರು ಅಂತ. ಅಂದ್ರೆ ಪಾಂಡವರು 5 ಜನರನ್ನು ಬಿಟ್ಟು ಮತ್ತೆಲ್ಲರೂ ಸಾಯ್ತಾರೆ, ಎಲ್ಲರನ್ನು ನಾನು ಕೊಲ್ಲುವನಿದ್ದೇನೆ, ಇದು ನನ್ನ ಯೋಜನೆ ಅಂತ ಹೇಳಿ ಕೃಷ್ಣ ಅವನಿಗೆ ವಿಶ್ವರೂಪದ ಮೂಲಕ ತೋರಿಸ್ತಾ ಇದ್ದಾನೆ. ಇಲ್ಲಿ ಅರ್ಜುನ ಒಂದು ನಿಮಿತ್ತ ಮಾತ್ರ, ಅವನ ಕೈ ಕೃಷ್ಣನ ಕೈಯಲ್ಲಿನ ಆಯುಧ ಇಲ್ಲಿ ಅರ್ಜುನ. ಅವನನ್ನು ಇಟ್ಕೊಂಡು ಈ ಯುದ್ಧವನ್ನು ಗೆದ್ದು ಆ ಕೀರ್ತಿಯನ್ನು ಕೃಷ್ಣ ಅರ್ಜುನನಿಗೆ ಕೊಡ್ತಾ ಇದ್ದಾನೆ. ಕುರುಕ್ಷೇತ್ರದಲ್ಲಿ ಅರ್ಜುನ ಪಾಂಡವರು ಗೆದ್ದಿದ್ದಾರೆ. ಹೇಗೆ ಗೆದ್ದಿದ್ದಾರೆ? ಕೃಷ್ಣನ ಮೂಲಕ ಗೆದ್ದಿದ್ದಾರೆ.
ಅದ ಅದು ಆ ರೀತಿ ಅವ್ನು ಹೇಳೋದಿಲ್ಲ. ಪಾಂಡವರು ಯುದ್ಧದಲ್ಲಿ ಗೆಲ್ತಾರೆ, ನಾವು ಈಗಲೂ ಹಾಗೆ ಹೇಳೋದು, ಪಾಂಡವರು ಕುರುಕ್ಷೇತ್ರ ಯುದ್ಧವನ್ನು ಗೆದ್ದಿದ್ದಾರೆ. ಕೃಷ್ಣನ ದಯೆ ಇಲ್ಲದಿದ್ರೆ ಇದು ಸಾಧ್ಯವೇ ಇರಲಿಲ್ಲ. ಕೃಷ್ಣ ಯಾಕೆ ಈ ರೀತಿ ದಯೆ ತೋರಿಸ್ತಾ ಇದ್ದಾನೆ ಅಷ್ಟು ಅರ್ಜುನನ ಮೇಲೆ ಯಾಕೆ ಈ ರೀತಿ ದಯೆ ತೋರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಕೃಷ್ಣನನ್ನು ಅವನು ಪರಮೋತ್ತಮ ದೇವಪುರುಷ ಹೇಳಿ, ದೇವತಮ ಪರಮಪುರುಷ ಅಂತ ಹೇಳಿ ಅವನು ಅಂಗೀಕಾರ ಮಾಡಿದ್ದಾನೆ. ಅಲ್ಲದೆ ಅವನಿಗೆ ಶರಣಾಗಿದ್ದಾನೆ. ನೀನು ಹೇಳಿದ ದಾರಿಯಲ್ಲಿ ನಾನು ನಡೀತೇನೆ, ನೀನು ಹೇಳಿದ್ದನ್ನು ನಾನು ನಂಬುತ್ತೇನೆ, ನೀನು ಹೇಳಿದಾಗೆ ನಾನು ಮಾಡ್ತೇನೆ ಕೃಷ್ಣ ಅಂತ ಹೇಳಿ ಅವನು ಒಪ್ಪಿಕೊಂಡಿದ್ದಾನೆ. ಆದ್ರಿಂದ ಅವನ ಮೂಲಕ ಇವರನ್ನೆಲ್ಲ ನಾಶ ಮಾಡಿ ಆ ಕೀರ್ತಿಯನ್ನು ಅವನು ಅರ್ಜುನನಿಗೆ ಕೊಡುತ್ತಿದ್ದಾನೆ. ಯಾಕೆಂತ ಹೇಳಿದ್ರೆ ಅರ್ಜುನ ಅವನ ಭಕ್ತ ಮತ್ತು ಸಖ. ಅದರಿಂದ ಒಂದು ವಿಷಯ ನಮಗೆ ಇಲ್ಲಿ ಮನದಟ್ಟಾಗ್ತದೆ ಏನಂತ ಹೇಳಿದ್ರೆ, ನಾವು ಯಾವುದೇ ಕಾರಣಕ್ಕೂ ಕರ್ಮ ಮಾಡದೆ ಇರಬಾರದು. ಯಾವ ರೀತಿ ಕರ್ಮ ಮಾಡಬೇಕು ಅಂದ್ರೆ, ಕೃಷ್ಣನ ಸಂತುಷ್ಟಿಗೋಸ್ಕರ ಕೃಷ್ಣ ಹೇಳಿದ ಹಾಗೆ ನಾವು ಕರ್ಮ ಮಾಡಿದರೆ ಅದಕ್ಕೆ ಯಾವುದೇ ಪ್ರತಿಫಲಗಳಿಲ್ಲ, ಅದರಿಂದ ಯಾವುದೇ ಪಾಪಪುಣ್ಯಗಳನ್ನು ನಾವು ಅನುಭವಿಸಬೇಕಾಗಿಲ್ಲ, ಅದರಿಂದ ಕೀರ್ತಿ ಮಾತ್ರ ನಮಗೆ ದೊರೆಯುತ್ತದೆ. ಇಲ್ಲಿ ಕೃಷ್ಣ ಅದನ್ನು ಹೇಳ್ತಾ ಇದ್ದಾನೆ. ದ್ರೋಣ, ಭೀಷ್ಮ, ಜಯದ್ರತ, ಕರ್ಣ ಮತ್ತು ಇತರ ಮಹಾಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದ್ದರಿಂದ ಅವರನ್ನು ಕೊಲ್ಲು, ವ್ಯಥಪಡಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಇಲ್ಲಿ ಕೃಷ್ಣನೇ ಎಲ್ಲರನ್ನು ಸೋಲಿಸ್ತಾ ಇದ್ದಾನೆ. ಅರ್ಜುನ ಒಂದು ನಿಮಿತ್ತ ಮಾತ್ರ. ಸಂಜಯ ಈಗ ಧೃತರಾಷ್ಟ್ರನಿಗೆ ಹೇಳ್ತಾನೆ, ರಾಜನೇ, ದೇವೋತ್ತಮ ಪರಮಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈ ಹಿಡಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೇಗೆ ಹೇಳಿದನು. ಸಂಜಯ ಅರಮನೆಯಲ್ಲಿ ಧೃತರಾಷ್ಟ್ರನಿಗೆ ಇದನ್ನೆಲ್ಲ ಈ ವಿದ್ಯಮಾನಗಳನ್ನೆಲ್ಲ ಹೇಳ್ತಾ ಇದ್ದಾನೆ. ಯುದ್ಧ ಭೂಮಿಯಲ್ಲಿ ಈ ರೀತಿ ಅರ್ಥ ಉಂಟು ಅಂತ ಹೇಳಿ, ಹಾಗೆ ಅರ್ಜುನನ ರೂಪವನ್ನು ಕೂಡ ಅರ್ಜುನ ಯಾವ ರೀತಿ ಭಯಭೀತಗೊಂಡಿದ್ದಾನೆ ಕೃಷ್ಣನ ಮುಂದೆ ಅಂತ ಹೇಳಿ ಅದನ್ನು ಹೇಳಿ ಅವನ ಪ್ರಾರ್ಥನೆ, ಈಗ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕೈ ಮುಗಿದು ಅರ್ಜುನ ಕೃಷ್ಣನಿಗೆ ಪ್ರಾರ್ಥನೆ ಮಾಡುತ್ತಿದ್ದಾನೆ ಅಂತ ಹೇಳಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಿದ್ದಾನೆ. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವೆ, ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವ ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲಾ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲ ಯುಕ್ತವೇ ಸರಿ ಅಂದ್ರೆ, ಭಕ್ತರು ನಿನ್ನನ್ನು ಪ್ರೀತಿಯಿಂದ ಆರಾಧಿಸ್ತಾರೆ, ಆದ್ರೆ ರಾಕ್ಷಸರು ನಿನ್ನನ್ನು ನೋಡಿದ್ರೆ ಓಡಿ ಹೋಗ್ತಾರೆ. ಅವರಿಗೆ ನಿನ್ನಲ್ಲಿ ಎಳ್ಳಷ್ಟು ಪ್ರೀತಿ ಇಲ್ಲ. ಭಕ್ತರಿಗೆ ಮಾತ್ರ ನೀನು ಬೇಕು. ಭಕ್ತರು ಯಾವಾಗಲೂ ನಿನ್ನ ಧ್ಯಾನದಲ್ಲಿರ್ತಾರೆ. ಇಡೀ ಜಗತ್ತು ನಿನ್ನನ್ನು ನೋಡಿ ಸಂತೋಷ ಪಡ್ತದೆ. ಕೃಷ್ಣನನ್ನು ನೋಡಿದ್ರೆ ಯಾರಿಗೆ ಸಂತೋಷ ಇಲ್ಲ? ಕೃಷ್ಣನ ನೋಡಿದ್ರೆ ಎಲ್ಲರಿಗೂ ಸಂತೋಷ. ಆದ್ರೆ ರಾಕ್ಷಸರಿಗೆ ಮಾತ್ರ ಅವನ ಹೆಸರು ಕೇಳಿದ್ರೆ ಆಗುದಿಲ್ಲ. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದ್ದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಬಾರದು. ಯಾಕೆ ಅರ್ಪಿಸಬಾರದು? ನೀನು ಅನಂತನು, ದೇವರ ದೇವ, ಜಗನ್ನಿವಾಸನು, ನೀನು ಅಜೇಯನಾದ ಮೂಲನು, ಎಲ್ಲಾ ಕಾರಣಗಳ ಕಾರಣವು, ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು. ಕೃಷ್ಣ ಅರ್ಜುನ ಹೇಳ್ತಾ ಇದ್ದಾನೆ, ಬ್ರಹ್ಮ ಕೂಡ ನಿನಗೆ ಪೂಜೆ ಮಾಡುವಂತಹದ್ದು ಸರಿಯೇ, ನಿಜ, ಕರೆಕ್ಟ್. ಇದು ಮಾಡುವಂತವನು, ಅವನು ಮಾಡ್ಲೇಬೇಕಾದವನು. ಯಾಕಂದ್ರೆ ಬ್ರಹ್ಮ ಕೂಡ ನಿನ್ನ ವಿಶ್ವರೂಪದಲ್ಲಿ ಇದ್ದಾನೆ, ಅದರಿಂದ ಅವನು ನಿನಗಿಂತ ಕೆಳಗಿನ ಅವನು ತಿಳಿದು ಇಲ್ಲಿ ಒಪ್ಪಿಕೊಳ್ತಾನೆ. ಅರ್ಜುನ, ನೀನು ಆದಿ ಸೃಷ್ಟಿಕರ್ತನು, ನಿನಗೆ ಅವರು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಿದ್ದಾರೆ. ಬ್ರಹ್ಮಾದಿ ದೇವತೆಗಳೆಲ್ಲ ನಿನಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಮಾಡ್ತಿದ್ದಾರೆ. ನೀನು ಅನಂತನು, ದೇವರ ದೇವ, ದೇವೋತ್ತಮ ಪರಮಪುರುಷ, ನೀನು ಜಗನ್ನಿವಾಸನು, ನೀನು ಅಜೇಯನಾದ ಮೂಲನು. ನಿನಗೆ ಮೂಲ ಇಲ್ಲ, ಆದಿ ಅಂತ್ಯ ಯಾವುದೂ ಇಲ್ಲ ನಿನಗೆ. ಎಲ್ಲಾ ಕಾರಣಗಳ ಕಾರಣವು ನೀನು. ಈ ಭೌತಿಕ ಅಭಿವ್ಯಕ್ತಿಗೆ ಅತೀತನಾದವನು ನೀನು ಅಂತ ಹೇಳಿ ಅರ್ಜುನ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೀನು ಆದಿ ದೇವೋತ್ತಮ ಪರಮಪುರುಷ, ಪುರಾಣ ಪುರುಷ, ಈ ಪ್ರಕಟಿತ ವಿಶ್ವದ ಕಟ್ಟ ಕಡೆಯ ಆಶ್ರಯ ತಾಣ ನೀನು. ಎಲ್ಲವನ್ನು ತಿಳಿದವನು ನೀನೇ. ನಿನ್ನನ್ನು ತಿಳಿಯಲು ಸಾಧ್ಯವಿರುವುದೆಲ್ಲವೂ ನೀನೇ. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು ನೀನೇ. ಹೇ ಅನಂತರೂಪನೇ, ಈ ವಿಷಯವನ್ನೆಲ್ಲ ನೀನು ವ್ಯಾಪಿಸಿರುವೆ.
ಇದು ಅರ್ಜುನನ ಪ್ರಾರ್ಥನೆಗಳು. ಕೃಷ್ಣನನ್ನು ನೋಡಿ, ವಿಶ್ವರೂಪವನ್ನು ನೋಡಿ, ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಿದ್ದಾನೆ ಕೃಷ್ಣ. ಇದರಲ್ಲಿ ವಿವರಿಸುವಂತದ್ದು ಏನೇ ಇಲ್ಲ, ಅವರವರೇ ಓದ್ಬೇಕಷ್ಟೇ. ಇದು ಆ ರೀತಿ ಅರ್ಜುನನೇ ಆ ರೀತಿ ಅದನ್ನು ವಿವರಿಸಿದ್ದಾನೆ. ಇದಕ್ಕಿಂತ ಜಾಸ್ತಿ ವಿವರಣೆಯನ್ನು ನಾವು ಯಾರಿಗೂ ನಮ್ಗೆ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನೇ ವಾಯು, ನೀನೇ ಪರಮ ನಿಯಂತ್ರಕ, ನೀನೇ ಅಗ್ನಿ, ನೀನೇ ಜಲ, ನೀನೇ ಚಂದ್ರನು, ನೀನು ಪ್ರಥಮ ಜೀವಿಯಾದ ಬ್ರಹ್ಮ, ನೀನು ಪ್ರಪಿತಾಮಹ. ನಿನಗೆ ಸಹಸ್ರ ಬಾರಿ ಗೌರವದಿಂದ ಪ್ರಣಾಮ ಮಾಡುತ್ತೇನೆ, ಮತ್ತೆ ಮತ್ತೆ ನಿನಗೆ ಪ್ರಣಾಮ ಮಾಡುತ್ತೇನೆ ಅಂತ ಹೇಳಿ ಅರ್ಜುನ ಹೇಳ್ತಾನೆ. ಅರ್ಜುನ ಇಲ್ಲಿ ಒಂದು ಬಾರಿ ಕ್ಷಮೆಯ ಯಾಚಿಸುವಂತಹ ಒಂದು ರೀತಿಯಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾನೆ. ಅವನು ಹೇಳ್ತಾನೆ, ನೀನು ದೇವತಾ ಪರಮ ಪುರುಷ ಅಂತ ಹೇಳಿ ನನಗೆ ಗೊತ್ತಿರ್ಲಿಲ್ಲ. ಹಿಂದೆ ನಾನು ನಿನ್ನನ್ನು ಕೃಷ್ಣ ನನ್ನ ಸಖ, ನನ್ನ ಗೆಳೆಯ ಅಂತ ಹೇಳಿ ನಾನು ಭಾವಿಸಿದ್ದೆ. ಆ ಸಮಯದಲ್ಲಿ ನಾನು ನಿನ್ನನ್ನು ಕೃಷ್ಣ ಸಖ ಅಂತ ಹೇಳಿ ತುಂಬಾ ಸಲುಗೆಯಿಂದ ನಿನ್ನ ಹತ್ರ ಸಮೀಪಿಸಿದ್ದೇನೆ. ನಾನು ನಿನ್ನ ಜೊತೆ ನಾನು ಎಷ್ಟೋ ಬಾರಿ ಊಟ ಮಾಡಿದ್ದೇನೆ, ಎಷ್ಟೋ ಬಾರಿ ನಿನ್ನ ಹಾಸಿಗೆಯಲ್ಲಿ ನಾನು ಮಲಗಿದ್ದೇನೆ. ನಿನ್ನನ್ನು ನಾನು ಕೆಲವು ಸಲ ತಮಾಷೆ ಕೂಡ ಮಾಡಿರ್ಬೋದು. ಆಗ ನೀನು ನನಗೆ ದೇವೋತ್ತಮ ಪರಮಪುರುಷ ಎಂದು ತಿಳಿದಿರಲಿಲ್ಲ. ಅದಕ್ಕೆಲ್ಲ ನಾನು ನಿನ್ನಿಂದ ಕ್ಷಮೆಯಾಚಿಸ್ತೇನೆ ಕೃಷ್ಣ ಅಂತ ಹೇಳಿ ಅರ್ಜುನ ಹೇಳ್ತಾನೆ. ಹೇ ಕೃಷ್ಣ, ಯಾದವ ಅಂತ ಹೇಳಿ ಸಂಬೋಧಿಸಿ ನಾನು ನಿನಗೆ ಅಪಮಾನ ಮಾಡಿದ್ದೇನೆ. ಆಗ ಅದು ಅರ್ಜುನ ಕೃಷ್ಣನೊಂದಿಗೆ ಗೆಳೆಯನಾಗಿ ಆಡಿದ ಮಾತು. ಆದ್ರೆ ಈಗ ಅರ್ಜುನನಿಗಿಂತ ಕೃಷ್ಣ ಎಷ್ಟು ದೊಡ್ಡವ ಅಂದ್ರೆ ಅವನಿಗೂ ಮತ್ತು ಕೃಷ್ಣನಿಗಿರುವ ವ್ಯತ್ಯಾಸವನ್ನು ಅವನು ತೋರಿಸಿಕೊಟ್ಟಿದ್ದಾನೆ. ಈಗ ಅವನಿಗೆ ಜ್ಞಾನೋದಯ ಆಗ್ತಾ ಇದೆ, ನಾನು ಮತ್ತು ಅರ್ಜುನ ಮತ್ತು ಕೃಷ್ಣ ಒಂದೇ ಅಲ್ಲ ಅಂತ ಹೇಳಿ ಅರ್ಜುನನಿಗೆ ಈಗ ಜ್ಞಾನೋದಯವಾಗಿದೆ. ಪ್ರತಿಯೊಂದು ಜೀವಿಯು ಪೂಜಿಸಬೇಕಾದ ಪರಮ ಜೀವಿಯು ನೀನೇ. ನಿನಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಗೌರವ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಮತ್ತು ನಿನ್ನ ದಯೆಯನ್ನು ಬೇಡುತ್ತೇನೆ. ತಂದೆಯು ಮಗನ ಉದ್ದಟತನವನ್ನು, ಸ್ನೇಹಿತನು ಸ್ನೇಹಿತನ ಅಧಿಕ ಪ್ರಸಂಗವನ್ನು ಮತ್ತು ಗಂಡನು ತನ್ನ ಹೆಂಡತಿಯ ಸಲಿಗೆಯನ್ನು ಸಹಿಸುವಂತೆ ನೀನು ನಾನು ಮಾಡಿರಬಹುದಾದ ತಪ್ಪುಗಳನ್ನು ಕ್ಷಮಿಸು ಕೃಷ್ಣ ಅಂತ ಹೇಳಿ ಅರ್ಜುನ ಬೇಡಿಕೊಳ್ತಾನೆ. ನಾನು ಯಾವ ರೀತಿ ತಪ್ಪೆಲ್ಲ ಮಾಡಿರ್ಬೋದು, ನಿನ್ನನ್ನು ಅಪಮಾನ ಮಾಡಿರ್ಬೋದು, ಬೇರೆ ಯಾವುದೋ ರೀತಿಯಲ್ಲಿ ನಾನು ನಿನ್ನನ್ನು ಕರೆದಿರಬಹುದು, ಗೆಳೆಯ ಸಖಾಂತ ಎಲ್ಲ ಕರೆದಿರಬಹುದು, ಆದ್ರೆ ಇದನ್ನೆಲ್ಲ ನೀನು ನನಗೆ ಕ್ಷಮೆ ಕೊಡಬೇಕು, ಇದಕ್ಕೆಲ್ಲ ನೀನು ನನ್ನನ್ನು ಕ್ಷಮಿಸಬೇಕು ಕೃಷ್ಣ ಅಂತ ಹೇಳಿ ಇಲ್ಲಿ ಅರ್ಜುನ ಕೇಳಿಕೊಳ್ತಾ ಇದ್ದಾನೆ. ಹೇ ವಿಶ್ವಮೂರ್ತಿಯೇ, ಸಹಸ್ರಬಾಹುವೇ, ಕಿರೀಟಧಾರಿಯಾಗಿ ಗದೆ ಚಕ್ರ ಶಂಖ ಮತ್ತು ಪದ್ಮಗಳನ್ನು ಕೈಯಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಆ ರೂಪದಲ್ಲಿ ನಿನ್ನನ್ನು ನೋಡಲು ನಾನು ಕಾತರನಾಗಿದ್ದೇನೆ. ಈಗ ಅರ್ಜುನ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ವಿಶ್ವರೂಪ ದರ್ಶನ ಆಯಿತು, ಅದನ್ನು ನೋಡಿ ದೇವತೆಗಳು ಇಡೀ ವಿಶ್ವವೇ ಎಲ್ಲ ಭಯಗೊಂಡಿದೆ, ನಾನು ಕೂಡ ಭಯಗೊಂಡಿದ್ದೇನೆ. ನನಗಿನ ನಿನ್ನ ನಾಲ್ಕು ಕೈಗಳ ನಾರಾಯಣ ರೂಪವನ್ನು ನೋಡಬೇಕು. ಶಂಖ ಚಕ್ರ ಗದಾ ಹಸ್ತನ ಆಗಿರುವಂತಹ ಪದ್ಮಗಳನ್ನು ಹಿಡಿದಿರುವಂತಹ ನಾರಾಯಣನ ರೂಪವನ್ನು ನೋಡಬೇಕು ಅಂತ ಹೇಳಿ ಕೃಷ್ಣನಲ್ಲಿ ಇಲ್ಲಿ ಅರ್ಜುನ ಕೇಳಿಕೊಳ್ತಾನೆ. ಗುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ ನಿನಗೆ ಮೊದಲು ಯಾರು ಈ ನನ್ನ ವಿಶ್ವರೂಪವನ್ನು ನೋಡಿಲ್ಲ. ಏಕೆಂದರೆ ವೇದಾಧ್ಯಯನದಿಂದಾಗಲಿ, ಯಜ್ಞಗಳನ್ನು ಮಾಡುವುದರಿಂದಾಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯದಿಂದಾಗಲಿ, ಉಗ್ರ ತಪಸ್ಸಿನಿಂದ ಆಗಲಿ, ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಕೃಷ್ಣ ಈಗ ಚತುರ್ಭುಜಧಾರಿಯಾಗಿ ಅರ್ಜುನನಿಗೆ ದರ್ಶನ ಕೊಡ್ತಾ ಇದ್ದಾನೆ. ಮತ್ತೆ ಹೇಳ್ತಾನೆ, ನೋಡು ಅರ್ಜುನ, ನನ್ನ ಈ ರೂಪವನ್ನು ನಿನ್ನಕ್ಕಿಂತ ಮೊದಲು ಯಾರೂ ನೋಡ್ಲಿಲ್ಲ, ಯಾವ ದೇವತೆಗಳು ಇದನ್ನು ನೋಡ್ಲಿಲ್ಲ. ನೀನು ಮೊದಲಾಗಿ ಇದನ್ನು ನೋಡ್ತಾ ಇದ್ದಿ. ಏಕೆಂದ್ರೆ ವೇದಾಧ್ಯಯನದಿಂದ ಆಗಲಿ, ಯಾವ ರೀತಿ ವೇದ ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ, ವೇದಾಧ್ಯಯನದಿಂದ ಕೂಡ ಕೃಷ್ಣನ ಹತ್ತಿರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಕೃಷ್ಣನ ಧಾಮವನ್ನು ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿಗೆ ಮಾತ್ರ ಆ ಶಕ್ತಿ ಇರುವುದು ಅಂತ ಹೇಳಿದ್ರೆ ನಾವು ನೋಡಿದ್ದೇವೆ. ಯಜ್ಞಗಳನ್ನು ಮಾಡುವುದರಿಂದಾಗಲಿ, ದಾನದಿಂದಾಗಲಿ,
ಪುಣ್ಯಕಾರ್ ಎಷ್ಟೇ ದಾನ ಧರ್ಮಗಳನ್ನು ಮಾಡಿದ್ರು, ಎಷ್ಟೇ ಪುಣ್ಯ ಕರ್ಮಗಳನ್ನು ಮಾಡಿದ್ರು ಕೂಡ ನಮಗೆ ಕೃಷ್ಣನ ಅಷ್ಟು ಶರಣಾಗತಿ ತೋರಿಸಿದ ಅರ್ಜುನನಿಗೆ ಮಾತ್ರ ಈ ರೂಪವನ್ನು ನೋಡಲಿಕ್ಕೆ ಸಾಧ್ಯ ಆಗಿದೆ. ನಿನಗೆ ಮಾತ್ರ ಇದನ್ನು ನೋಡುವ ಭಾಗ್ಯ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಪ್ರಿಯ ಅರ್ಜುನ, ನಾನು ಪ್ರಸನ್ನನಾಗಿ ನನ್ನ ಅಂತರಂಗ ಶಕ್ತಿಯಿಂದ ಈ ಐಹಿಕ ಜಗತ್ತಿನಲ್ಲಿ ಈ ಪರಮ ವಿಶ್ವರೂಪವನ್ನು ನಿನಗೆ ತೋರಿಸಿದ್ದೇನೆ. ನಿನಗಿಂತ ಮೊದಲು ಯಾರು ಇದನ್ನು ನೋಡ್ಲಿಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದಿ ಮತ್ತು ದಿಗ್ಭ್ರಾಂತನಾಗಿದ್ದಿ, ಅದು ಈಗ ಮುಕ್ತಾಯವಾಗಲಿ. ನನ್ನ ಭಕ್ತನೇ, ಮತ್ತೆ ಎಲ್ಲಾ ಶಾಂತಿಯಿಂದ ಮುಕ್ತನಾಗು, ಶಾಂತನಾಗು, ಮನಸ್ಸಿನಿಂದ ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿತ ರೂಪವನ್ನು ಕಾಣಬಹುದು. ಕೃಷ್ಣ ತನ್ನ ಚತುರ್ಭುಜ ರೂಪನಾದ ವಿಷ್ಣುವಿನ ರೂಪವನ್ನು ತೋರಿಸ್ತಾನೆ ಅರ್ಜುನನಿಗೆ. ಅರ್ಜುನ ಇನ್ನೂ ಕೂಡ ಭಯಭೀತಿಯಿಂದ ನಡುಗ್ತಾ ಇದ್ದಾನೆ. ಕೃಷ್ಣನ ಹತ್ರ ಅವನು ಕೇಳ್ತಾನೆ, ನನಗೆ ನಿನ್ನ ಎರಡು ಭುಜಗಳುಳ್ಳ ಕೃಷ್ಣ ರೂಪವೇ ಅತ್ಯಂತ ಪ್ರಿಯವಾದದ್ದು, ನೀನು ಅದರಲ್ಲೇ ಇರು, ಅದನ್ನೇ ನನಗೆ ತೋರಿಸು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ನೀನಿನ್ನು ಕೃಷ್ಣ ಈಗ ಹೇಳ್ತಾ ಇದ್ದಾನೆ ಅರ್ಜುನ ಅಂತ, ನೀನು ಶಾಂತವಾದ ಮನಸ್ಸಿನಿಂದ ನೀನು ಅಪೇಕ್ಷಿತ ರೂಪವನ್ನು ಕಾಣಬಹುದು. ಅಚ್ಚಂಜ ಹೇಳ್ತಾನೆ ಧೃತರಾಷ್ಟ್ರನಿಗೆ, ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜವನ್ನು ರೂಪವನ್ನು ತೋರಿದನು ಮತ್ತು ಕಟ್ಟೆ ಕಡೆಗೆ ತನ್ನ ಎರಡು ಕೈಗಳ ರೂಪವನ್ನು ತೋರಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯ ಕೊಟ್ಟನು. ಈಗ ಅರ್ಜುನನಿಗೆ ಧೈರ್ಯ ಬರ್ತದೆ. ಅವನಿಗೆ ವಿಶ್ವರೂಪವನ್ನು ನೋಡಿ ರಥದಲ್ಲಿದ್ದ ಕೃಷ್ಣನೇ ಈ ರೀತಿ ಇರಬಹುದೇ ಅಂತ ಹೇಳುವ ಒಂದು ದಿಗ್ಭ್ರಮೆ ಆಯ್ತು ಅವನಿಗೆ, ಹೆದರಿಕೆ ಆಗ್ತದೆ ಅವನಿಗೆ. ಯಾವಾಗ್ಲೂ ನಾವು ನಮ್ಮಕ್ಕಿಂತ ಅಗಾಧವಾದದನ್ನು ನೋಡುವಾಗ ಯಾವಾಗ್ಲೂ ನಮಗೆ ಒಂಥರ ಭ್ರಾಂತಿ ಆಗ್ತದೆ, ನಮಗೆ ಹೆದರಿಕೆ ಆಗ್ತದೆ. ಹಾಗಿರುವಾಗ ಅವನ ಜೊತೆ ಇದ್ದಂತಹ ಅವನದೇ ರೀತಿಯಾದಂತಹ ರೂಪದಲ್ಲಿದ್ದ ಕೃಷ್ಣ ಈ ರೀತಿ ವಿಶ್ವರೂಪವನ್ನು ಧರಿಸಿ ನಿಂತಾಗ ಅರ್ಜುನನಿಗೆ ಎಷ್ಟು ಹೆದರಿಕೆ ಆಗಿರಬಹುದು. ಅವನು ಕೈ ಮುಗಿದು ಕೇಳ್ಕೊಳ್ತಾನೆ, ನನಗೆ ವಿಶ್ವರೂಪವನ್ನು ನೋಡಿದ್ದಾಯ್ತು ಅದು ಸಾಕು, ನಿನ್ನ ಚತುರ್ಭುಜವನ್ನು ನೋಡಿದ್ದಾಯ್ತು ಅದು ಸಾಕು, ಈಗ ನಿನ್ನ ದ್ವಿಭುಜ ರೂಪವನ್ನು ನೋಡ್ಬೇಕು. ನೀನು ಕೃಷ್ಣನಾಗಿ ಸದಾ ನನ್ನೊಂದಿಗೆ ಯಾವಾಗ್ಲೂ ಇದ್ದೇ ಅಲ್ಲ, ಆ ರೂಪದಲ್ಲಿ ನಾನು ನಿನ್ನನ್ನು ನೋಡ್ಬೇಕು ಅಂತ ಹೇಳಿ ಕೃಷ್ಣ ಹತ್ರ ಅರ್ಜುನ ಕೇಳಿಕೊಳ್ತಾನೆ. ಹೀಗೆ ಕೃಷ್ಣನನ್ನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ, ನನ್ನ ಸಹಜ ಸ್ವಭಾವವು ಹಿಂದಿರುಗಿದೆ. ಈಗ ಅರ್ಜುನ ಶಾಂತ ಆಗ್ತಾನೆ, ಅವನಿಗೆ ಧೈರ್ಯ ಬರ್ತದೆ. ಕೃಷ್ಣ ಇದು ನನ್ನ ಮೊದಲನೇ ಕೃಷ್ಣನೇ, ಹಿಂದಿನ ನನ್ನ ಜೊತೆಯಲ್ಲಿದ್ದ ಕೃಷ್ಣನೇ ಇವನು ಅಂತ ಹೇಳುವ ಧೈರ್ಯ ಬರ್ತದೆ. ಅಷ್ಟು ಮಾತ್ರ ಅಲ್ಲ, ಅವನಿಗೆ ಈಗ ನಂಬಿಕೆ ಕೂಡ ಬಂದಿದೆ, ಕೃಷ್ಣ ದೇವರು, ಆದಿ ಅಂತ್ಯ ಇಲ್ಲದ ದೇವರು ಇವನೇ ಅಂತ ಹೇಳುವ ಒಂದು ನಂಬಿಕೆ ಕೂಡ ಕೃಷ್ಣನಿಗೆ ಅರ್ಜುನನಿಗೆ ಬಂದಿದೆ. ಆ ಕೃಷ್ಣನೇ ನನ್ನೊಂದಿಗಿರುವುದು, ಆ ದೇವರೇ ನನ್ನೊಂದಿಗಿರುವುದು, ಈಗ ನನಗೆ ಯಾವುದೇ ಹೆದರಿಕೆ ಇಲ್ಲ, ಯಾವುದೇ ಮೋಹ ಇಲ್ಲ ಹೇಳಿ ಅರ್ಜುನ ಶಾಂತವಾದ ಮನಸ್ಸಿನಿಂದ ಅರ್ಜುನ ಕೃಷ್ಣನ ನೋಡ್ತಾನೆ. ಈಗ ಅವನ ಸಹಜ ಸ್ವಭಾವ ಅವನಿಗೆ ಹಿಂದಿರುಗಿದೆ, ಆ ದಿಗ್ಭ್ರಾಂತನಾಗಿದ್ದಲ್ಲ ಕೃಷ್ಣ ಅರ್ಜುನ ಆ ಸ್ವಭಾವ ಹೋಗಿದೆ, ಅವನೀಗ ಸಹಜ ಸ್ವಭಾವಕ್ಕೆ ಅವನು ಹಿಂದಿರುತ್ತಾನೆ. ಕೃಷ್ಣ ಹೇಳ್ತಾನೆ, ದೇವೋತ್ತಮ ಪರಮಪುರುಷನ್ ಹೀಗೆ ಎಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ನೋಡುತ್ತಿರುವ ಈ ರೂಪವನ್ನು ಕಾಣುವುದು ಬಹು ಕಷ್ಟ, ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಿರುತ್ತಾರೆ ಅಂತ. ಕೃಷ್ಣನ ರೂಪ ಅಷ್ಟು ಆಕರ್ಷಕ, ಕೃಷ್ಣ ಅಂತ ಹೇಳಿದ್ರೆ ಅರ್ಥವೇ ಆಕರ್ಷಿಸುವವನು ಅಂತ ಹೇಳಿ. ಕೃಷ್ಣ ಎಲ್ಲರನ್ನೂ ಆಕರ್ಷಿಸ್ತಾನೆ, ಯಾರನ್ನು ಆಕರ್ಷಿಸುವುದಿಲ್ಲ. ನಾವು ನೋಡಿದ್ದೇವೆ ಎಲ್ಲಾ ದೇವಸ್ಥಾನಗಳಲ್ಲೂ ಕೃಷ್ಣನ ರೂಪ
ತುಂಬಾ ಆಕರ್ಷಕವಾಗಿರ್ತದೆ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ನಿಸ್ತದೆ, ಅಷ್ಟು ಆಕರ್ಷಕವಾಗಿರ್ತದೆ. ಆದ್ರಿಂದ ನಾವು ಪುನಃ 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 ನಾವು ದರ್ಶನಕ್ಕೆ ಹೋಗ್ತೇವೆ, ದೇವರ ದರ್ಶನಕ್ಕೆ ಹೋಗ್ತೇವೆ. ಅಷ್ಟು ಆಕರ್ಷಕ ಅವನ ರೂಪ. ಎಲ್ಲಿಯೂ ಅವನು ಚತುರ್ಭುಜನಾಗಿ ಕಾಣಿಸಿಕೊಂಡಿಲ್ಲ, ಅಥವಾ ವಿಶ್ವರೂಪದಲ್ಲಿ ಕಾಣಿಸಿಕೊಂಡಿಲ್ಲ. ಅವನು ಯಾವಾಗ್ಲೂ ಎರಡು ಭುಜದ ಕೃಷ್ಣ, ಮಾನವ ರೂಪದಲ್ಲಿಯೇ ಕೃಷ್ಣ ಇದ್ದಾನೆ. ಆದ್ರೆ ಅವನ ಶಕ್ತಿಗಳೇನು ಅಂತ ಹೇಳಿ ನಮ್ಗೆ ಇವತ್ತು ಗೊತ್ತಾಗಿದೆ. ದೇವತೆಗಳು ಸಹಿತ ಈ ರೂಪವನ್ನು ನೋಡ್ಲಿಕ್ಕೆ ಕಾತರರಾಗಿದ್ದಾರಂತೆ. ಅಷ್ಟು ಆಕರ್ಷಕವಾದದ್ದು ಕೃಷ್ಣನ ರೂಪ. ಸುದೂರ್ದರ್ಶನಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಣ. ದೇವತೆಗಳು ಕೂಡ ನಿತ್ಯವೂ ನನ್ನ ಈ ರೂಪವನ್ನು ನೋಡ್ಬೇಕು ಅಂತ ಹೇಳಿ ಅವ ಹಂಬಲಿಸ್ತಾ ಇರ್ತಾರೆ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಕೃಷ್ಣನ ವಿಷಯವನ್ನು ಯಾವಾಗ್ಲೂ ಕೃಷ್ಣ ಭಕ್ತರಿಂದಲೇ ಕೇಳಬೇಕು, ಆಗ ನಮಗೆ ಅದು ಚಿರಪರಿಚಿತ ಅಂತ ಅನ್ನಿಸ್ತದೆ. ಅವರು ಕೃಷ್ಣನನ್ನು ನೋಡಿ ಇರ್ತಾರೆ, ಅವರಿಗೆ ಯಾವಾಗ್ಲೂ ಹೃದಯದಲ್ಲಿ ಕೃಷ್ಣ, ಸಂತರಿಗೆ ಯಾವ ನಾನು ಹಿಂದೆ ಹೇಳಿದ್ದೇನೆ, ಸಂತರಿಗೆ ಯಾವಾಗ್ಲೂ ಕೃಷ್ಣ ಹೃದಯದಲ್ಲಿ ಕಾಣಿಸ್ತಾ ಇರ್ತಾನೆ. ಸಂತರು ಅಂತ ಹೇಳಿದ್ರೆ ಕೃಷ್ಣನ ಭಕ್ತರು, ಭಕ್ತರಿಗೆ ಯಾವಾಗ್ಲೂ ದೇವರು ಅವರ ಹೃದಯದಲ್ಲಿ ಕಾಣಿಸ್ಕೊಳ್ತಾ ಇರ್ತಾನೆ. ಆದ್ರಿಂದ ಅವರು ಪ್ರೀತಿಯಿಂದ ಅವನ ಭಜನೆ ಮಾಡ್ತಾರೆ, ಅವನ ಬಗ್ಗೆ ಶ್ರವಣ ಮಾಡ್ತಾರೆ, ಅವನ ಕಥೆಗಳನ್ನು ಹೇಳ್ತಾರೆ. ಅಂಥವರಿಂದ ನಾವು ಯಾವಾಗ್ಲೂ ಕೃಷ್ಣನ ಕಥೆಗಳನ್ನು ಕೇಳಬೇಕು. ಎಷ್ಟೋ ಸಲ ನಾವು ಕೃಷ್ಣ ನಿರ್ಗುಣ ನಿರಾಕಾರ, ಅವನಿಗೆ ಯಾವುದೇ ರೂಪ ಇಲ್ಲ ಅಂತ ಹೇಳಿ ಹೇಳುದನ್ನು ಕೇಳಿದ್ದೇವೆ. ಆದ್ರೆ ಇಲ್ಲಿ ಅದನ್ನು ತಪ್ಪು ಅಂತ ಹೇಳಿ ತೋರಿಸ್ತಾನೆ ಕೃಷ್ಣ. ನನಗೆ ರೂಪ ಇದೆ, ನಾನು ಯಾವ ರೂಪವನ್ನು ಬೇಕಾದ್ರೂ ತಾಳಬಲ್ಲೆ, ನನ್ನ ನಿಜವಾದ ರೂಪ ಹೀಗಿದೆ, ಈ ರೀತಿ ಇದೆ, ನನ್ನೊಳಗೆ ಯಾವುದೆಲ್ಲ ಇದೆ ಅಂತ ಹೇಳಿದನ್ನು ಕೃಷ್ಣನೇ ಇಲ್ಲಿ ತೆರೆದಿಡ್ತಾ ಇದ್ದಾನೆ. ಇದನ್ನು ಕೇಳಿ ಕೂಡ ಇಂತಹ ಭಗವದ್ಗೀತೆಯನ್ನು ಓದಿ ಕೂಡ ಕೃಷ್ಣನಿಗೆ ಆಕಾರ ಇಲ್ಲ, ಕೃಷ್ಣನಿಗೆ ಗುಣ ಇಲ್ಲ, ಅವನಿಗೆ ಸ್ವರೂಪ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಯಾರು ಪರಂಪರೆಯಿಂದ ಬಂದಿದ್ದಾರೋ ಅವರು ಮಾತ್ರ ಕೃಷ್ಣನ, ಇದು ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿರುವಂತಹದ್ದು, ಅವನೇ ಹೇಳಿರುವಂತಹ ಮಾತುಗಳನ್ನು ನಾವು ನಂಬದಿದ್ರೆ ಮತ್ತಾರು ಹೇಳಿದನ್ನು ನಾವು ನಂಬಬೇಕು? ಆದ್ರೆ ಕೆಲವರು ಅದಕ್ಕೆ ತಪ್ಪು ವ್ಯಾಖ್ಯಾನವನ್ನು ಕೊಡ್ತಾರೆ. ಅವರು ಕೃಷ್ಣ ಹೇಳಿದ್ದನ್ನು ನಂಬುದಿಲ್ಲ, ಅವರನ್ನು ಕೃಷ್ಣ ಭಕ್ತರು ಅಂತ ಹೇಳಿ ನಂಬಲಿಕ್ಕೆ ಆಗುವುದಿಲ್ಲ. ಕೃಷ್ಣ ಭಕ್ತರು ಅಂತ ಹೇಳಿ ನಾವು ಅವರನ್ನು ತಗೊಳ್ಳಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಕೃಷ್ಣ ಹೇಳಿದ್ದನ್ನೇ ಅವರು ತಪ್ಪಾಗಿ ಹೇಳ್ತಾ ಇದ್ದಾರೆ, ಕೃಷ್ಣ ಹೇಳಿದ್ದನ್ನು ತಿರುಚಿ ಹೇಳ್ತಾರೆ ಅವರು. ಆದ್ರಿಂದ ಯಾವಾಗ್ಲೂ ನಾವು ಕೃಷ್ಣ ಭಕ್ತರ ಹೇಳಿದ್ದನ್ನು ಮಾತ್ರ ನಂಬಬೇಕು. ಕೃಷ್ಣನ ಅಧಿಕೃತ ಪ್ರತಿನಿಧಿಗಳು, ಕೃಷ್ಣ ಪರಂಪರೆಯಲ್ಲಿ ಬಂದವರು ಅಂತಹ ಅವರು ಬರೆದಂತಹ ಗ್ರಂಥಗಳನ್ನು ನಾವು ಓದ್ಬೇಕು. ಅಂಥವರೊಂದಿಗೆ ನಾವು ಯಾವಾಗ್ಲೂ ಸಹವಾಸದಲ್ಲಿರ್ಬೇಕು. ಆಗ ಮಾತ್ರ ನಮಗೆ ಕೃಷ್ಣನ ಬಗ್ಗೆ ವಿಶೇಷವಾದ ಜ್ಞಾನ ಸಿಗ್ತದೆ. ಆ ಮೂಲಕ ನಾವು ಕೃಷ್ಣನನ್ನು ವಿಶೇಷವಾಗಿ ಭಕ್ತಿ ಮಾಡ್ಲಿಕ್ಕೆ ಆಗ್ತದೆ. ಅವರು ಕೃಷ್ಣನ ಅತ್ಯಂತ ಈ ಆಕರ್ಷಕವಾದ ರೂಪದ ಬಗ್ಗೆ ಚಿಂತನೆ ಮಾಡ್ತಾ ಅದರ ಬಗ್ಗೆಯೇ ಅವರು ಹೊಗಳ್ತಾ ಇರ್ತಾರೆ, ಹಾಡಿ ಹೊಗಳ್ತಾ ಇರ್ತಾರೆ, ಸಂಕೀರ್ತನೆ ಮಾಡ್ತಾ ಇರ್ತಾರೆ. ನಮಗೂ ಕೂಡ ಕೃಷ್ಣನ ಈ ಎರಡು ಭುಜದ ರೂಪವೇ ಅತ್ಯಂತ ಪ್ರಿಯಕರವಾದದ್ದು. ಗೋಪಿಗಳು ಸಹ ವೃಂದಾವನದಲ್ಲಿ ಗೋಪಿಯರು ಕೂಡ ಕೃಷ್ಣನಿಂದ ಆ ರೂಪದಿಂದ ಎಷ್ಟು ಆಕರ್ಷಿತರಾಗಿದ್ರು. ಅವನ ಬಾಲಲೀಲೆಗಳನ್ನೆಲ್ಲ ನಾವು ನೋಡಿದ್ದೇವೆ ಅಲ್ವಾ, ಎಷ್ಟು ಆಕರ್ಷಿತರಾಗಿದ್ರು ಅವರು. ಆದ್ರಿಂದ ಕೃಷ್ಣನ ಕಥೆಗಳನ್ನು ಕೃಷ್ಣ ಭಕ್ತರಿಂದ ಕೇಳಿ ಅವನ ಆ ಲೀಲೆಗಳಿಂದ ಆಕರ್ಷಿತರಾಗಿ ನಾವು ನಿಧಾನವಾಗಿ ಕೃಷ್ಣನ ಭಕ್ತರಾಗ್ಬೇಕು. ಅದರಲ್ಲಿ ದೃಢವಾಗಿ ನಂಬಿ, ಕೃಷ್ಣ ಹೇಳಿದ್ದನ್ನು ನಾವು ಗೀತೆಯಲ್ಲಿ ಏನು ಹೇಳಿದ್ದಾನೋ ಅದು ಕೃಷ್ಣನೇ ಹೇಳಿದ್ದು, ಅದನ್ನು ನಾವು ದೃಢವಾಗಿ ನಂಬಬೇಕು. ಇದಕ್ಕೆ ಯಾವುದೇ ನಮ್ಮ ವ್ಯಾಖ್ಯಾನವನ್ನು ಸೇರಿಸಬಾರದು, ನಮ್ಮ ಮಾತುಗಳನ್ನು ಯಾವುದು ಇಲ್ಲಿ ಸೇರಿಸಬಾರದು. ಕೃಷ್ಣ ಹೇಗೆ ಹೇಳಿದ್ದಾನೋ ಅದನ್ನು ಪೂರ್ತಿಯಾಗಿ ನಾವು ಅಂಗೀಕರಿಸಬೇಕು. ವೇದಾಧ್ಯಯನ ಮಾತ್ರದಿಂದ ಅಥವಾ ಕಠಿಣ ತಪಸ್ಸಿನಿಂದ ಅಥವಾ ದಾನದಿಂದ ಅಥವಾ ಪೂಜೆಯಿಂದ ನೀನು ನನ್ನ ದಿವ್ಯ ನೇತ್ರಗಳಿಂದ ಕಾಣುತ್ತಿರುವ ಈ ರೂಪವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇವುಗಳಿಂದ ನಾನಿರುವಂತೆ ನನ್ನನ್ನು ಕಾಣಲು ಸಾಧ್ಯವಿಲ್ಲ. ಇದು ಕೃಷ್ಣ ಹೇಳುವಂತಹದ್ ಮಾತು. ಪೂಜೆಯಿಂದಾಗ್ಲಿ, ವೇದಾಧ್ಯಯನದಿಂದಾಗಲಿ, ಅಥವಾ ಯಜ್ಞ ಯಾಗನಗಳನ್ನು ಮಾಡುವುದರಿಂದಾಗ್ಲಿ ಕೃಷ್ಣನನ್ನು ಅರಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬರೀ ಭಕ್ತಿ ಮಾತ್ರದಿಂದ, ಭಕ್ತಿಯಿಂದ ಮಾತ್ರ ಕೃಷ್ಣನನ್ನು ಅರಿತುಕೊಳ್ಳಿಕ್ಕೆ ಸಾಧ್ಯ. ಕೃಷ್ಣ ಭಕ್ತರ ಸಂಘದಿಂದ ನಾವು
ಕೃಷ್ಣನಿಗೆ ಇನ್ನೂ ಹತ್ತಿರ ಆಗ್ಬೋದು, ಕೃಷ್ಣನ ಬಗ್ಗೆ ಹೆಚ್ಚು ಹೆಚ್ಚು ನಾವು ಆಕರ್ಷಿತರಾಗ್ಬೋದು. ಆ ಮೂಲಕ ನಾವು ದೃಢ ಭಕ್ತಿಯಿಂದ ಕೃಷ್ಣನನ್ನು ಪೂಜಿಸ್ಬೋದು, ಸಂಕೀರ್ತನೆ ಮಾಡ್ಬೋದು. ಭಕ್ತ್ಯಾ ತು ಅನನ್ಯಯ ಶಕ್ಯಹಂ ಅಹಮೇವಂ ವಿದೋರ್ಜುನ ಜ್ಞಾತುಂ ದೃಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆಯೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಯಾವ ರೀತಿ ಕೃಷ್ಣನ ನೋಡ್ಬೇಕು ಅಂತೇಳಿ ಕೃಷ್ಣ ಇಲ್ಲಿ ಹೇಳಿಕೊಡ್ತಾ ಇದ್ದಾನೆ ನಮಗೆ. ಭಕ್ತಿ ಮಾತ್ರ ಮಾಡಿ, ಭಕ್ತಿಯಿಂದ ನನ್ನಲ್ಲಿಗೆ ಬನ್ನಿ, ಭಕ್ತಿ ಮಾಡಿ, ನನಗೆ ಬೇರೆ ಯಾವುದೂ ನನಗೆ ಅಗತ್ಯ ಇಲ್ಲ ಅಂತ ಹೇಳಿ ಕೃಷ್ಣನೇ ಇಲ್ಲಿ ಹೇಳ್ತಾ ಇದ್ದಾನೆ, ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ ಕೃಷ್ಣ. ಭಕ್ತಿಯಿಂದ ಮಾತ್ರ ನನ್ನನ್ನು ಸೇರ್ಲಿಕ್ಕೆ ಸಾಧ್ಯ, ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ನನ್ನ ವಿಶ್ವರೂಪದಿಂದ ಆಗಲಿ ಅಥವಾ ನನ್ನ ಚತುರ್ಭುಜ ರೂಪದಿಂದ ಆಗಲಿ ನಿಮಗೆ ಏನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಕ್ತರಾಗಿ ನನ್ನ ಈ ಕೃಷ್ಣ ರೂಪದಿಂದ ಆಕರ್ಷಿತರಾದವರಿಗೆ ಮಾತ್ರ ನನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಹೀಗೆ ಮಾತ್ರ ನೀವು ನನ್ನನ್ನು ನೇರವಾಗಿ ನೋಡಲು ಸಾಧ್ಯ, ನನ್ನ ರಹಸ್ಯಗಳನ್ನು ನೀವು ತಿಳಿಲಿಕ್ಕೆ ಸಾಧ್ಯ. ಆದ್ರಿಂದ ಭಕ್ತಿ ಸೇವೆಗೆ ಬನ್ನಿ, ಇವರೆಲ್ಲವನ್ನು ಬಿಟ್ಟು ನೀವು ಭಕ್ತಿ ಮಾರ್ಗಕ್ಕೆ ಬನ್ನಿ, ಭಕ್ತಿ ಯೋಗಕ್ಕೆ ಬನ್ನಿ ಅಂತ ಹೇಳಿ ಕೃಷ್ಣ ಇಲ್ಲಿ ಕರೀತಾ ಇದ್ದಾನೆ. ಮತ್ಕರ್ಮ ಮತ್ಪರಮ ಮದ್ಭಕ್ತ ಸಂಘವರ್ಜಿತ ನಿರ್ವೈರ ಸರ್ವಭೂತೇಶು ಯ ಸ ಮಾಮೇತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಶ್ಮಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವರೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವರೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಮತ್ತು ಎಲ್ಲಾ ಜೀವಿಗಳ ಮಿತ್ರನು, ಅವರು ನಿಶ್ಚಯವಾಗಿ ನನ್ನಲ್ಲಿಗೆ ಬರುವರು. ಯಾರು ಕಾಮ್ಯಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಶ್ಮಲದಿಂದ ಮುಕ್ತರಾಗಿ ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವರು, ಅಂದ್ರೆ ಅವರವರ ಊಹೆಗೆ ಬಂದಂತೆ ಚಿಂತನೆ ಮಾಡುವುದನ್ನು ಬಿಟ್ಟು, ಕೃಷ್ಣ ಭಕ್ತರು ಹಿಂದೆ ಏನು ಹೇಳಿದ್ದಾರೋ ಅಥವಾ ಕೃಷ್ಣ ಭಗವದ್ಗೀತೆಯಲ್ಲಿ ಯಾವ ರೀತಿ ತನ್ನನ್ನು ವರ್ಣಿಸಿಕೊಂಡಿದ್ದಾನೋ, ಯಾವ ರೀತಿ ನನ್ನ ಹತ್ರ ಬರ್ಬೋದು ನೀವು, ಯಾವ ರೀತಿ ಭಕ್ತಿ ಮಾಡಿದ್ರೆ ನನ್ನನ್ನು ಪಡಿಬಹುದು ಅಂತ ಕೃಷ್ಣ ಇಲ್ಲಿ ಬಾರಿ ಬಾರಿಗೂ ಹೇಳ್ತಾ ಇದ್ದಾನೋ, ಆ ರೀತಿ ಕರ್ಮ ಮಾಡಿ ನನ್ನನ್ನು ಪರಮ ಗುರಿಯನ್ನಾಗಿಸಿಕೊಂಡರೆ ಅವ್ರು ಅಂಥ ನೀವು ನನ್ನಲ್ಲಿಗೆ ಖಂಡಿತವಾಗಿ ನೀವು ನನ್ನಲ್ಲಿಗೆ ಬರು, ಆಗ ನೀವು ಖಂಡಿತವಾಗಿ ನನ್ನಲ್ಲಿಗೆ ಬರಬಹುದು, ಬೇರೆ ಯಾವ ದಾರಿಯೂ ಇಲ್ಲ ಅಂತ ಹೇಳಿ ಇಲ್ಲಿ ಖಂಡಿತವಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಪುನಃ ಕೃಷ್ಣ ಬೇರೆ ಯಾವ ಯೋಗ ಮಾರ್ಗವನ್ನು ಆಚರಿಸಬೇಡಿ, ಭಕ್ತಿ ಯೋಗದಿಂದ ಮಾತ್ರ ನೀವು ನನ್ನಲ್ಲಿಗೆ ಬರಲಿಕ್ಕೆ ಸಾಧ್ಯ, ನೀವು ನಿಮಗೆ ನನ್ನನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯ, ಕೃಷ್ಣ ರೂಪವನ್ನು ನೋಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅರ್ಜುನನಿಗೆ ಕೃಷ್ಣ ಇಲ್ಲಿ ಮತ್ತೆ ಮತ್ತೆ ಪುನಃ ಪುನಃ ಹೇಳ್ತಾ ಇದ್ದಾನೆ. ಭಕ್ತಿ ಮಾರ್ಗವೇ ಎಲ್ಲಕ್ಕಿಂತಲೂ ಉತ್ತಮವಾದದ್ದು. ನಮ್ಮೆಲ್ಲಾ ಚಟುವಟಿಕೆಗಳನ್ನು ನಾವು ಕೃಷ್ಣ ಪ್ರಜ್ಞೆಯಲ್ಲೇ ಇಡಬೇಕು. ಅಂದ್ರೆ ಯಾವ ಒಬ್ಬ ಮನುಷ್ಯನಿಗೆ ತುಂಬಾ ಧನವಂತ ಅಂತ ತಿಳ್ಕೊಂಡ್ರೆ ಅವನು ಒಂದು ದೇವಾಲಯವನ್ನು ಕಟ್ಬೋದು, ಅಲ್ಲಿ ಜನರು ಬಂದು ದೇವರ ದರ್ಶನವನ್ನು ಮಾಡಿಕೊಳ್ಬಹುದು. ಇಲ್ಲ, ಅವನಿಗೆ ಅಷ್ಟು ಹಣ, ಕೆಲವರಿಗೆ ಅಷ್ಟು ಹಣ ಇಲ್ಲ ಅಂತ ಹೇಳಿದ್ರೆ ದೇವಾಲಯದ ಶುಚಿ ಮಾಡುವಂತಹ ಕಾರ್ಯದಲ್ಲಿ ಅವರು ತೊಡಗಿಕೊಳ್ಬಹುದು. ಅದು ಕೂಡ ಭಗವಂತನ ಸೇವೆ, ಇದು ಕೂಡ ಒಂದು ಭಕ್ತಿ ಮಾರ್ಗವೇ. ಹರೇ ಕೃಷ್ಣ ಮಹಾಮಂತ್ರ ಜಪಿಸುವುದು ಕೂಡ ಭಕ್ತಿ ಮಾರ್ಗವೇ. ಆ ಮೂಲಕ ಅವರು ಶ್ರವಣ ಮಾಡ್ತಾರೆ, ಇದು ಕೂಡ ಭಕ್ತಿ ಮಾರ್ಗವೇ. ಈಗ ನೀವು ಕ್ಲಾಸ್ ಕೇಳ್ತಾ ಇದ್ದೀರಿ, 18 ದಿನಗಳ ಅಧ್ಯಯನವನ್ನು ಮಾಡ್ತಾ ಇದ್ದೀರಿ, ನೀವು ನಿಮ್ಮ ಗೊತ್ತಿದ್ದವರಿಗೆಲ್ಲ ಹೇಳ್ಬೋದು ಈ ರೀತಿ ಒಂದು ಗೋವಿಂದನ ಕಥೆಗಳಾಗ್ತಾ ಇದೆ, ನಮ್ಮ ಮಂಗಳೂರು ಸೆಂಟರ್ನಿಂದ ಈ ರೀತಿಯಾಗಿ ಕ್ಲಾಸ್ಗಳಾಗ್ತಾ ಇದೆ, ನೀವು ಬನ್ನಿ, ನೀವು ಸೇರ್ಕೊಳ್ಳಿ, ಕೃಷ್ಣನ ಕಥೆಗಳನ್ನು ಕೇಳಿ ಅಂತ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳ್ಬೋದು, ನಿಮ್ಮ ಗೆಳೆಯ ಗೆಳತಿಯರಿಗೆ ಹೇಳ್ಬೋದು. ಅವರು ಕೂಡ ಈ ಭಕ್ತಿ ಮಾರ್ಗಕ್ಕೆ ಬರುವಂತ ಕ್ರಿಯೆಯಲ್ಲಿ ನೀವು ಕೈ ಜೋಡಿಸಬಹುದು, ಆಗ ನೀವು ಕೂಡ ಕೃಷ್ಣನಿಗಾಗಿ ಕೆಲಸ ಮಾಡಿದಾಗ ಆಗ್ತದೆ. ಈ ರೀತಿ ಕೃಷ್ಣ ಹೇಳ್ತಾನೆ, ಅಂದ್ರೆ ನನಗಾಗಿ ಕೆಲಸ ಮಾಡಿ,
ನೀವು ಫೋನ್ ಮಾಡಿ ಯಾವುದೋ ಯಾವುದೋ ವಿಷಯಗಳನ್ನ ಮಾತಾಡ್ತಿರ್ತೀರಾ. ಆಗ ಹೇಳಿ, ಮಂಗಳೂರಿನ ಸೆಂಟರ್ನಿಂದ ಕೃಷ್ಣನ ಭಗವದ್ಗೀತೆಯ ಪ್ರಚಾರ ಕಾರ್ಯ ನಡೆಯುತ್ತಿದೆ, ದಿನಕ್ಕೆ 1 ಗಂಟೆ ನೀವು ಬನ್ನಿ ಕೇಳಿ, ಈ ರೀತಿ ನೀವು ಕೂಡ ಅದರಲ್ಲಿ ಪಾಲುದಾರರಾಗಬಹುದು. ಕೃಷ್ಣನ ಸೇವೆಯನ್ನು ನೀವು ಈ ರೀತಿಯಲ್ಲೂ ಮಾಡಬಹುದು, ಕೃಷ್ಣ ಹೇಳ್ತಾ ಇದ್ದಾನೆ. ಅದರಿಂದ ಭಕ್ತಿ ಮಾರ್ಗವನ್ನು ಬಿಟ್ಟು ಕೃಷ್ಣನನ್ನು ಸೇರ್ಲಿಕ್ಕೆ ಬೇರೆ ಯಾವ ದಾರಿಯೂ ಇಲ್ಲ, ಬೇರೆ ಯಾವ ದಾರಿಯೂ ಇಲ್ಲ ಅಂತ ಹೇಳಿ ಕೃಷ್ಣ ಇಲ್ಲಿ ಬಾರಿ ಬಾರಿಗೂ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಕೃಷ್ಣ ಈ ಅಧ್ಯಾಯದ ಸಾರಾಂಶ, ಅರ್ಜುನನ ವಿಶ್ವರೂಪವನ್ನು ತೋರಿಸಬೇಕೆಂದು ಕೃಷ್ಣನಿಗೆ ವಿನಂತಿಸುತ್ತಾನೆ. ಅಂದ್ರೆ 10ನೇ ಅಧ್ಯಾಯದಲ್ಲಿ ಏನೆಲ್ಲ ಕೃಷ್ಣ ಹೇಳಿದಾನೆ ಅವನ ಐಶ್ವರ್ಯಗಳ ಬಗ್ಗೆ, ಅದನ್ನೆಲ್ಲ ಇಲ್ಲಿ ಕೃಷ್ಣ ನೋಡ್ಬೇಕು ಅಂತ ಹೇಳಿ ಅರ್ಜುನ ಬಯಸ್ತಾನೆ. ಕೃಷ್ಣ ಅದನ್ನು ತೋರಿಸ್ತಾನೆ ಅರ್ಜುನನಿಗೆ, ತನ್ನ ಭಕ್ತನಾದ ಗೆಳೆಯನಾದ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ. ಅರ್ಜುನ ವಿಶ್ವರೂಪವನ್ನು ನೋಡಿ ಭಯಗೊಳ್ತಾನೆ, ಅವನಿಗೆ ತುಂಬಾ ದಿಗ್ಭ್ರಮೆ ಆಗ್ತದೆ. ನಾನು ಹಿಂದೆ ಒಟ್ಟಿಗೆ ಇದ್ದಂತ ಕೃಷ್ಣನೇ ಇವನೇ ಆ ಕೃಷ್ಣನೇ ಇವನ ಅಂತ ಹೇಳುವಂತ ಒಂದು ಭಯ ದಿಗ್ಭ್ರಮೆ ಅವನಲ್ಲಿ ಮೂಡ್ತದೆ. ಎಲ್ಲಾ ದೇವಾದಿ ದೇವತೆಗಳು ಕೂಡ ಅವನ ಕೃಷ್ಣನ ವಿಶ್ವರೂಪವನ್ನು ನೋಡಿ ತುಂಬಾ ಭಯಗೊಳ್ತಾರೆ. ಕೃಷ್ಣನ ಚತುರ್ಭುಜ ರೂಪವನ್ನು ನೋಡ್ಬೇಕು ಅಂತ ಹೇಳಿ ಅರ್ಜುನ ಬಯಸ್ತಾನೆ, ಅದನ್ನು ಕೃಷ್ಣ ತೋರಿಸ್ತಾನೆ. ಆಮೇಲೆ ಅದಾದ ಮೇಲೆ ಕೃಷ್ಣ ಹೇಳ್ತಾನೆ, ಅರ್ಜುನ ಕೇಳ್ತಾನೆ, ಇದೆಲ್ಲಕ್ಕಿಂತಲೂ ನನಗೆ ನಿನ್ನ ಕೃಷ್ಣ ರೂಪವೇ ಅತ್ಯಂತ ಮೋಹಕರವಾಗಿದೆ, ಅದನ್ನೇ ನನಗೆ ತೋರಿಸು, ಅದನ್ನೇ ನಾನು ನೋಡ್ತಾ ಇರ್ತೇನೆ, ಅದುವೇ ನನಗೆ ಸಾಕು ಅಂತ ಹೇಳಿ ಕೈಮುಗ್ದು ಪ್ರಾರ್ಥನೆ ಮಾಡ್ತಾನೆ. ಅರ್ಜುನನ ಪ್ರಾರ್ಥನೆಗಳು ನೀವು ಖಂಡಿತವಾಗಿ ಓದ್ಲೇಬೇಕು, ಇದರಲ್ಲಿ ಈ ಪುಸ್ತಕವನ್ನು ನೀವು ಖಂಡಿತ ಖರೀದಿಸಿ ಖಂಡಿತ ನೀವು ಓದ್ಲೇಬೇಕು, ಅಷ್ಟು ಚೆನ್ನಾಗಿದೆ ಅರ್ಜುನನ ಪ್ರಾರ್ಥನೆಗಳು, ಮೈ ನವಿರೇಳಿಸ್ತದೆ ಅಲ್ಲ, ಆ ರೀತಿ ಆಗಿದೆ ಅವನು ಹೇಳುವಂತಹ ಮಾತುಗಳು, ಅದನ್ನು ನನ್ನ ಮಾತುಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ನಾನು ಓದಿ ಮಾತ್ರ ಬಿಟ್ಟಿದ್ದೇನೆ. ಇಲ್ಲಿ ಕೃಷ್ಣನನ್ನು ನೋಡ್ಲಿಕ್ಕೆ ಶುದ್ಧ ಭಕ್ತಿ ಬೇಕು, ಭಕ್ತಿಯಿಂದ ಮಾತ್ರ ಕೃಷ್ಣನನ್ನು ಒಲಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಕೃಷ್ಣನೇ ಇಲ್ಲಿ ಘೋಷಣೆ ಮಾಡ್ತಾ ಇದ್ದಾನೆ. ಬೇರೆ ಯಾವುದಾರಿಂದಲೂ ನಿಮಗೆ ನನ್ನಲ್ಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಶುದ್ಧ ಭಕ್ತಿಯಿಂದ ಮಾತ್ರ ನೀವು ನನ್ನಲ್ಲಿಗೆ ಬರಬಹುದು. ಯಾವ ರೂಪವನ್ನು ನೋಡುವುದಕ್ಕಿಂತಲೂ ಕೃಷ್ಣ ರೂಪವನ್ನು ನೋಡಿ ಅದರಲ್ಲಿ ನನ್ನ ಮನಸ್ಸಿರಿಸಿ ನನ್ನ ಸೇವೆ ಮಾಡಿದ್ರೆ ನೀವು ನನ್ನಲ್ಲಿಗೆ ಬರಬಹುದು ಅಂತ ಹೇಳಿ ಕೃಷ್ಣ ಇಲ್ಲಿ ಸಾರ್ತಾನೆ. ಹರೇ ಕೃಷ್ಣ ಇಲ್ಲಿಗೆ.